मुद्रां करसरसुचैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरं शुभिः प्लावयन् माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमद्र्यं सव्ये पाशं दधानं जघनतटगते रूप्यपीठालयस्थम् कांची ग्रैवेयहारांगतकटककिरीटांगुलीयांघ्रिभूषा कर्णाकल्पोज्ज्वलांगं यदुकुलतिलकं कृष्णं इष्टार्थसिद्ध्यै नमस्ते प्राणेश प्रणतविभवा यावनिमगाः नमः स्वामिन् रामप्रियतम हनुमन् गुरुगुण नमस्तुभ्यं भीमप्रबलतम कृष्णेष्ट भगवन् नमः श्रीमन् मध्वप्रदिशसुदृशन्नो जय जया रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद् गुरुंश्च प्रणमामि मूर्ध्नां सर्वेन्द्रियाभिमानिस्थमुख्यप्राणस्थ विष्णुना प्रेरितश्रीशतुष्ट्यर्थं करिष्ये कर्म चाखिलं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदा यादिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृषितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वेष शत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषौ व्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिम् आनतोऽस्मि स्वस्त्यस्तु सतां श्रीगुरुभ्यो नमः हरिः ॐ पाण्डवरु राज्यभारवन्न अधिकारयुक्तवागि पडेदु चन्नागि आळता इद्दारे ಹಾಗೆ ಆಡುವಾಗಲೂ ಅವರಿಗೊಂದು ಅಡುಕಿತ್ತು ನಮ್ಮವರನ್ನು ಕೊಂದು ನೆತ್ತರಿ ನನ್ನ ಸಿಂಹಾಸನದ ಮೇಲೆ ಕೂತು ಏನನ್ನು ನಾವು ಪುಣ್ಯ ಸಂಪಾದಿಸ್ತೇವೆ ಅಂತ ಆ ಅಡುಕನ್ನು ನಿವಾರಿಸಲಿಕ್ಕೋಸ್ಕರ ಕೃಷ್ಣ ಶರಶೈಯಲ್ಲಿ ಮಲಗಿದ್ದ ಭೀಷ್ಮಾಚಾರ್ಯರ ಬಳಿಗೆ ಕರೆದೊಯ್ದು ಅನೇಕ ಧರ್ಮದ ಚಿಂತನೆಗಳನ್ನು ಮೊಮ್ಮಕ್ಕಳ ಮುಂದೆ ಚೆನ್ನಾಗಿ ಪ್ರತಿಪಾದಿಸುವಂತೆ ಮಾಡಿದ ನೆತ್ತರು ಹರಿದು ಹೋಗಿ ಈ ಯುಗ ಏನು ಮಾತಾಡಲಿಕ್ಕಾಗುವುದಿಲ್ಲ ಅಂತ ಭೀಷ್ಮಾಚಾರ್ಯರು ಬೇಸರವನ್ನು ವ್ಯಕ್ತಪಡಿಸಿದಾಗ ಕೃಷ್ಣ ಹೇಳಿದ ನೀವು ಹೇಳ್ತೇನೆ ಅಂತ ಸಂಕಲ್ಪ ಮಾಡಿ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಅಂತಂದ ಹಾಗೆ ನಿರಂತರ ಎದುರುಗಡೆ ಕೂತು ಅವನ ಒಳಗೆ ತಾನೇ ನುಡಿಸಿ ಅವರಿಗೆ ಧರ್ಮದ ಬಗ್ಗೆ ಇದ್ದ ಜಿಜ್ಞಾಸೆಗಳಿಗೆಲ್ಲ ಉತ್ತರ ಕೊಡಿಸಿದ ರಾಜ್ಯಭಾರ ನಡೆಯಿತು ಮುಂದೆ ಪರೀಕ್ಷಿತನ ಹುಟ್ಟಾದ ಮೇಲೆ ಅವನಿಗೆ ರಾಜ್ಯಭಾರವನ್ನು ವಹಿಸಿ ತಾವು ಪ್ರಯಾಣವನ್ನು ಅಂತಿಮ ಪ್ರಯಾಣವನ್ನು ಮಾಡುವ ನಿರ್ಣಯವನ್ನು ಕೈಗೊಳ್ಳುತ್ತಾರೆ ಕಾರಣ ಆಗ ಕೃಷ್ಣ ಅಷ್ಟು ಹೊತ್ತಿಗೆ ಅವನು ಕೂಡ ಪರಂಧಾಮವನ್ನು ಕೈಗೊಂಡಿದ್ದಾನೆ ಅನ್ನುವುದು ಗೊತ್ತಾಯಿತು ಅಲ್ಲಿ ಅರ್ಜುನ ಹೋಗಿ
ದ್ವಾರಕೆಯಲ್ಲಿರುವ ಉಳಿದ ಹೆಣ್ಣು ಮಕ್ಕಳನ್ನೆಲ್ಲ ಕರೆ ತರಬೇಕು ಅಂತ ಹೋದವನಿಗೆ ಬೇಡರ ಜಾತಿಯ ಸಾಮಾನ್ಯ ವ್ಯಕ್ತಿಗಳಿಂದ ಯುದ್ಧದಲ್ಲಿ ಸೋಲುಂಟಾಗಿ ಅಣ್ಣನತ್ರ ಬಂದು ಗೋಗರಿತಾನೆ ತದ್ವೈ ಧನು ಅವತ್ತು ನಾನು ಯುದ್ಧ ಮಾಡುವಾಗ ಇದ್ದ ತರದ್ದೇ ಧನುಸ್ಸಿದೆ ಬಾಣ ಇದೆ ರಥ ಇದೆ ಧ್ವಜ ಇದೆ ಚಕ್ರಗಳಿದೆ ಸಾರಥಿಗಳೊಬ್ಬ ಸಾರಥಿ ಒಬ್ಬ ವ್ಯತ್ಯಾಸದ ಪರಿಣಾಮ ನಾನು ಇವತ್ತು ಯುದ್ಧದಲ್ಲಿ ಸೋಲುವಂತಾಯಿತು ಅಂತ ತನ್ನ ಹಿಂದಿನದೆಲ್ಲವನ್ನೂ ನೆನಪಿಸಿಕೊಂಡು ಎತ್ರ ಯೋಗೀಶ್ವರ ಕೃಷ್ಣ ಮೊದಲು ಇರಬೇಕು ಆಮೇಲೆ ಎತ್ರ ಪಾರ್ಥೋ ಧನುರ್ಧರ ಅನುಗ್ರಹವೇ ಇಲ್ಲದ ಧನುರ್ಧರ ತಗೊಂಡು ಏನು ಮಾಡ್ತಾನೆ ಹಾಗಾಗಿ ಅಲ್ಲಿ ಸೋತೆ ಅಂತ ಅಣ್ಣನ ಹತ್ರ ಹತ್ತುಕೊಂಡ ಮೇಲೆ ಹಾಗಾದರೆ ನಾವು ಕೂಡ ನಮ್ಮ ಪ್ರಯಾಣವನ್ನು ಮುಂದುವರಿಸಬೇಕು ಅಂತ ಹೇಳಿ ಪರೀಕ್ಷಿತ್ ರಾಜನಿಗೆ ವ್ಯವಸ್ಥೆಯನ್ನು ಅಧಿಕಾರದ ವ್ಯವಸ್ಥೆಯನ್ನು ಕೊಟ್ಟು ಹೊರಟಿದ್ದಾರೆ ಹೊರಟ ಮೇಲೆ ಪರೀಕ್ಷಿತ್ ರಾಜನು ಕೂಡ ರಾಜ್ಯಭಾರವನ್ನು ನಡೆಸುವ ಸಂದರ್ಭದಲ್ಲಿ ಕಲಿಯ ನಿಗ್ರಹವನ್ನು ಮಾಡಿದ ಹಾಗೆ ನಿಗ್ರಹಿಸಿ ಅದರ ಕಾಲ ಅನ್ನುವುದು ಪ್ರಭಾವಶಾಲಿಯಾಗಿ ತಾನು ನೆಲೆ ಊರಬೇಕು ಅನ್ನುವ ನಿಟ್ಟಿನಲ್ಲಿ ಅವನ ಮನಸ್ಸಿನ ಮೇಲೆ ಕ್ಷಣ ಮಾತ್ರದಲ್ಲಿ ಉಂಟಾದ ಒಂದು ಕೋಪಕ್ಕೆ ಅವನು ಯಾವುದೋ ಒಂದು ಋಷಿಯ ಮೇಲೆ ಸತ್ತ ಹಾವನ್ನು ಹಾಕಿ ಅವನ ಮಗನಾದ ಶೃಂಗಿಯಿಂದ ಶಪ್ತನಾಗಿ ವಾಪಸ್ಸು ಬರುವಾಗ ಬೇಸರ ಮಾಡಿಕೊಂಡು ಬಂದಾಗಲೂ ಶಾಪದ ಸುದ್ದಿ ತಿಳಿದು ಅವನು ಬೇಸರ ಮಾಡಿಕೊಳ್ಳಿಲ್ಲ ತಾನು ಮಾಡಿದ ಕೃತ್ಯದ ಬಗ್ಗೆ ಬೇಸರ ಆಯಿತು ಆದರೆ ತನಗೆ ಶಾಪ ಬಂದದ್ದಕ್ಕೆ ಶಿಕ್ಷೆ ಒಪ್ಪಿಕೊಳ್ಳಬೇಕು ಅಂತ ಒಂದು ಪಾಠ ನಮಗೂ ಕೂಡ ಯಾವಾಗಲೂ ಇವತ್ತೇನು ಅಂದರೆ ತಪ್ಪು ಮಾಡುವುದು ಒಂದು ಮಾಡಿ ಆದಮೇಲೆ ಅದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಅಂತನ್ನುವುದೇ ದೊಡ್ಡ ಜಿಜ್ಞಾಸೆ ಹೇಗಾದರೂ ಸರಿ ನಾವು ಮೇನ್ ಸ್ಟ್ರೀಮಲ್ಲೇ ಇರಬೇಕು ಅಂತ ಯೋಚನೆ ಮಾಡಿ ಅಡ್ಡದಾರಿಗಳನ್ನೆಲ್ಲ ಹಿಡಿದು ನಾವು ಮಾಡಿದ್ದು ತಪ್ಪೇ ಅಲ್ಲ ಅಂತ ಪ್ರೂವ್ ಮಾಡುವುದೇ ದೊಡ್ಡ ಸಾಧನೆ ಅನ್ನುವ ದೃಷ್ಟಿಯಲ್ಲಿ ತಪ್ಪು ಅಂದ ಮೇಲೆ ಅದರ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ಸಿದ್ಧ ಆಗುವುದು ಅನ್ನುವ ಯೋಚನೆ ಮನುಷ್ಯನಲ್ಲಿ ಇರುವ ತನಕ ಆಡಳಿತದಲ್ಲಿ ಆಗಲಿ ಅಥವಾ ಸಾಮಾಜಿಕ ಜೀವನದಲ್ಲಾಗಲಿ ಏರಿಳಿತ ಆಗುವುದು ಸಾಧ್ಯ ಇಲ್ಲ ಯಾವಾಗ ಮನುಷ್ಯ ತಪ್ಪು ಮಾಡಿದ ಮೇಲೆ ಆ ತಪ್ಪನ್ನು ಒಪ್ಪಿಕೊಳ್ಳದೆ ಸಮರ್ಥಿಸುವುದಕ್ಕೆ ಆರಂಭ ಮಾಡ್ತಾನೋ ಆವಾಗ ಅವನ ಬದುಕಿನಲ್ಲಿ ಎಲ್ಲವೂ ಕೂಡ ಏರಿಳಿತ ಆಗಲಿಕ್ಕೆ ಶುರುವಾಗುತ್ತೆ ಅನ್ನುವ ಒಂದು ಸಂದೇಶವನ್ನು ಒಪ್ಪಿಕೊಳ್ಳುವ ತಪ್ಪನ್ನು ಒಪ್ಪಿಕೊಳ್ಳುವ ಪರೀಕ್ಷಿತನ ಕಥೆಯಿಂದ ಗೊತ್ತಾಯಿತು ಪರೀಕ್ಷಿತ ಯಾರನ್ನು ಏನು ಮುಂದೆ ನಡೆಸಬೇಕು ಗೊತ್ತಿಲ್ಲ ಅವನಿಗೆ ಒಟ್ಟಂತೂ ಅಧಿಕಾರವನ್ನು ರಾಜನಿಗೆ ಅನುಭವಿಸಲಿಕ್ಕಿರುವಂತಹ ಎಲ್ಲ ಭೋಗಗಳನ್ನು ತೊರೆದ ಮೈ ಮೇಲಿದ್ದಂಥ ಆಭರಣಗಳನ್ನು ಕಳಚಿ ಇಟ್ಟ ಕಿರೀಟವನ್ನು ತ್ಯಾಗ ಮಾಡಿ ಮಗನಿಗೆ ಒಪ್ಪಿಸಿ ಅದನ್ನು ಸೀದಾ ಗಂಗೆಯ ತಟಕ್ಕೆ ಬಂದು ಕೂತಿದ್ದಾನೆ ಹುಡುಕಿಕೊಂಡು ಶುಕ ಮಹರ್ಷಿಗಳು ಅಲ್ಲಿಗೆ ಬಂದು ಕಥೆಯನ್ನು ಹೇಳ್ತೇನೆ ನಾನು ನಿಮಗೆ ಅಂತ ಮಾತನಾಡ್ತಾ ಇದ್ದಾಗ ಅತಃ ಪೃಚ್ಛಾಮಿ ಸಂಸಿದ್ಧಂ ಯೋಗಿನಾಂ ಪರಮಂ ಗುರುಂ ಪುರುಷಸ್ಯೇಹ ಯತ್ ಕಾರ್ಯಂ ಮ್ರಿಯಮಾಣಸ್ಯ ಸರ್ವದಾ ಯಶ್ರೌತವ್ಯಮಥೋ ಜಪ್ಯಂ ಯತ್ಕರ್ತವ್ಯಂ ನೃಭಿಸ್ ಸದಾ ಸ್ಮರ್ತವ್ಯಂ ಭಜನೀಯಂ ವ ಬ್ರೂಹಿ ಯದ್ವಾ ವಿಪರ್ಯಯಂ ನೀವು ಯೋಗಿಗಳಲ್ಲೇ ಹಿರಿಯರು ನಿಮ್ಮ ಬದುಕಿನಲ್ಲಿ ಭಗವಂತನನ್ನು ಒಲಿಸಿಕೊಂಡ ಪರಿ ಅದು ಎಲ್ಲರಿಗೂ ಮಾದರಿ ಹಾಗಾಗಿ ನಿಮ್ಮ ಹತ್ರವೇ ಕೇಳುತ್ತೇನೆ ನಾನು ಈ ಮನುಷ್ಯ ಒಬ್ಬ ಹುಟ್ಟಿದ ಮೇಲೆ ಸಾಯುವುದು ಅನ್ನೋದು ನಿಶ್ಚಿತ ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದು ನನಗೂ ಅರ್ಥ ಆಗಿರುವ ಸಂಗತಿ ಅದರಿಂದಾಗಿ ಇರುವಷ್ಟು ಕಾಲದಲ್ಲಿ ಯತ್ ಶ್ರೋತವ್ಯಂ ಯಾವುದನ್ನು ಕೇಳಬೇಕು ಯತ್ ಕರ್ತವ್ಯಂ ಏನನ್ನು ಮಾಡಬೇಕು ಸದಾ ಸ್ಮರ್ತವ್ಯಂ ಕಿಂ ಏನನ್ನು ಸ್ಮರಿಸಬೇಕು ಭಜನೀಯಂ ಯಾರ ಸೇವೆ ಮಾಡಬೇಕು ಭಜನೆ ಅಂದರೆ ನಾವು ಇವತ್ತು ಒಂದು ನಾಲ್ಕು ಹಾಡು ಹಾಡೋದು ಅಂತ ಅಂದ್ಕೊಂಡಿದ್ದೇವೆ ಅದು ಒಂದು ಮುಖ ಅಷ್ಟೇ ಆದರೆ ಭಜನೆ ಅಂದರೆ ನಿಜವಾದ ಅರ್ಥ ಸೇವನೆ ಮಾಡುವುದು ಅಂತ ಅರ್ಥ ಭಗವಂತನ ಸೇವೆ ಮಾಡುವುದು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡದೆ ಎಷ್ಟು ಭಜನೆ ಮಾಡಿದರೂ ಉಪಯೋಗ ಇಲ್ಲ ನಮ್ಮ ಕರ್ತವ್ಯದ ಜೊತೆಗೆ ನೆನಪು ಮಾಡಿಕೊಂಡು ಎಷ್ಟೋ ಸರ್ತಿ ಕೆಲವು ಹಾಡುಗಳು ಅದು ಕೇವಲ ನಮಗೆ ತಿಳ್ಕೊಳ್ಳಿಕ್ಕೆ ಇನ್ಯಾರಿಗೆ ಉಪದೇಶ ಮಾಡಲಿಕ್ಕೆ ನಾವೇ ಅದಕ್ಕಿಂತ ಎಡವಟ್ಟಿರ್ತೇವೆ ಅಂಥದ್ರಲ್ಲಿ ನಾವು ನಾಲ್ಕು ಜನಕ್ಕೆ ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಪದ್ಯಗಳ ಮೂಲಕ ಬೋಧಿಸುವುದರಲ್ಲಿ ಅರ್ಥ ಇಲ್ಲ ಅದು ಭಜನೆ ಅನ್ನೋದು ಕೆಲವೊಮ್ಮೆ ನಮ್ಮ ಅಂತರಂಗದ ಶುದ್ಧಿಗೋಸ್ಕರ ನಮ್ಮನ್ನು ನಾವು ತಿದ್ದಿಕೊಳ್ಳಿಕ್ಕೋಸ್ಕರ ಇರುವಂತಹ ಪದ್ಯಗಳಾಗಿ ಕೇವಲ ಅದು ನಮ್ಮ ಅನುಸಂಧಾನಕ್ಕೆ ಅಂತ ಇರುತ್ತೆ ಎಷ್ಟೋ ಸರ್ತಿ ಅದು ವೇದಿಕೆಯಲ್ಲಿ ಬಂದು ಹಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಸಾಹಿತ್ಯ ಏನೋ ಆಗಿ ಅದರ ರಾಗಕ್ಕೆ ಮತ್ತಷ್ಟು ಅಬದ್ಧಗಳೆಲ್ಲ ಸೇರಿಕೊಂಡು ಹಾಡ್ಲಿಕ್ಕೆ ತೊಂದರೆ ಆಗುತ್ತೆ ಒಂದು ಎರಡಕ್ಷರ ಸೇರಿಸ್ಕೊಳ್ಳೋದು ತೊಂದರೆ ಆಗುತ್ತೆ ಅಂತ ಕಮ್ಮಿ ಮಾಡೋದು ಅಥವಾ ಎಲ್ಲೋ ಸ್ಪ್ಲಿಟ್ ಮಾಡಿ ಅದೇನಾಗೋದು ಅದು ಏನೇನೋ ಕೆಲವೊಂದು ಸರ್ತಿ ಮಾಧವ ಮಧುಸು ಧನಬಾರೋ ಅಂತ ಎಲ್ಲೆಲ್ಲೋ ನಿಲ್ಲಿಸಿ ಅರ್ಥ ಗೊತ್ತಿಲ್ಲದವರೆಲ್ಲ ಹಾಡ್ಲಿಕ್ಕೆ ಹೋದಾಗ ಸುಮ್ಮನೆ ಅದೊಂದು ಸಂಗೀತದ ಆರ್ಕೆಸ್ಟ್ರಾ ಆಯಿತು ಹೊರತು ಭಜನೆ ಅಂದರೆ ಹಾಗಲ್ಲ ಭಜನೀಯಂ ಯತ್ ಯಾವುದನ್ನು ನಿರಂತರ ನಮ್ಮ ಅನುಸಂಧಾನಕ್ಕೋಸ್ಕರ ಸೇವೆಯ ದೃಷ್ಟಿಯಲ್ಲಿ ಇಟ್ಟುಕೊಳ್ಬೇಕು ಇದೆಲ್ಲ ಬ್ರೂಹಿ
ನೀವು ಹೇಳಬೇಕು ನನಗೆ ಹೇಳಿ ನೂನಂ ಭಗವತೋ ಬ್ರಹ್ಮನ್ ಗೃಹೇಶು ಗೃಹಮೇಧಿನಾಂ ನಲಕ್ಷತೆ ಹ್ಯವಸ್ಥಾನಂ ಅಪಿಗೋ ದೋಹನಂ ಕ್ವಚಿತ್. ನೀವು ಯಾವತ್ತೂ ಕೂಡ ಒಂದು ಮನೆಯಲ್ಲಿ ಹಾಲು ಕರೆಯುವ ಹೊತ್ತು ಕಾಯದವರು ನೀವು. ಅಂಥದ್ದರಲ್ಲಿ ಇಲ್ಲಿಯ ತನಕ ಬಂದು ನನ್ನನ್ನು ಅನುಗ್ರಹಿಸಿದ್ದೀರಿ ಅಂತ ಅನ್ನೋದ್ರಿಂದ ನನ್ನನ್ನು ಉದ್ದೇಶಿಸಿಯೇ ನೀವು ಬಂದಿದ್ದೀರಿ ಅಂದಮೇಲೆ ಈ ಪ್ರಶ್ನೆಗಳನ್ನು ಇನ್ಯಾರಲ್ಲೂ ಕೇಳಲಿಕ್ಕೆ ನನಗೆ ಅವಕಾಶ ಕಾಣಿಸ್ತಾ ಇಲ್ಲ. ನಚಿಕೇತನು ಇದೇ ಮಾತು ಹೇಳ್ತಾನೆ ಯಮನ ಹತ್ತಿರ, ನನ್ನ ಹತ್ರ ಯಾಕೆ ಇಂಥ ಪ್ರಶ್ನೆಗಳನ್ನು ಕೇಳ್ತಿ ಅಂತ. ಅದಕ್ಕೆ ಅವನು ಹೇಳೋದು, ವಕ್ತಾ ಚೇತ್ ತ್ವಾದೃಗನ್ಯೋನ ಲಭ್ಯ, ನಿನ್ನಂತಹ ಒಬ್ಬ ವಕ್ತ ಸಿಗುವುದೇ ಸಾಧ್ಯ ಇಲ್ಲ. ಕೇಳುವವರು ಹೇಳುವವರು ಒಟ್ಟಾದ ಮೇಲೆ ಹೇಳಬೇಕು ಕೇಳಬೇಕು ಅನ್ನುವ ಆಸೆ ಹುಟ್ಟುವುದು ಇನ್ನೂ ದುರ್ಲಭ. ಅಂಥದ್ರಲ್ಲಿ ಒದಗಿ ಬಂದ ಕ್ಷಣಗಳನ್ನು ವ್ಯರ್ಥಗೊಳಿಸಬಾರದು ಅಂತನ್ನುವ ದೃಷ್ಟಿಯಿಂದ ನಾನು ನಿನ್ನ ಹತ್ರನೇ ಕೇಳಬೇಕು. ಅವನು ಹೇಳ್ತಾನೆ, ನಮ್ಮಲ್ಲಿ ಇನ್ನೂ ಚರ್ಚೆ ನಡೀತಾ ಇದೆಯಪ್ಪ, ಇದ್ರ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ ಅಂತ ಯಮದೇವ ಹೇಳಿದ್ರೆ, ನೀವು ಎಷ್ಟು ಚರ್ಚಿಸಿದ್ರು ಅಷ್ಟು ಹೇಳಿದ್ರೆ ಸಾಕು, ನೀವು ಚರ್ಚಿಸುವ ವಿಷಯದಲ್ಲಿ ಎಷ್ಟು ಎತ್ತರ ಆಳ ಇರುತ್ತೆ ಅನ್ನೋದು ನನಗೂ ಅರ್ಥ ಆಗುತ್ತೆ. ನನ್ನ ವಿಷಯವನ್ನು ತಪ್ಪಿಸಿ ಬೇರೆ ಏನೋ ಕೇಳಿ ಆಮಿಷ ಒಡ್ಡಿ ನನ್ನನ್ನು ನಿಜವಾದ ದಾರಿಯಿಂದ ತಪ್ಪಿಸಬೇಡ ಅಂತ ಕೇಳುವ ಹಾಗೆ ನೀನು ಕೂಡ ಅಂಥದ್ದೇ ಒಂದು ವಿಚಿತ್ರವಾದ ದಾರಿಯನ್ನು ಹೊತ್ತು ಎಲ್ಲಿಯೂ ನಿಲ್ಲದವ ನಮ್ಮ ಮನೆಯ ಮುಂದೆ ಬಂದು ನಿಂತಿದ್ದೀರಿ ಅಂತಂದಾಗ ನಿಮ್ಮ ಹತ್ರನೇ ಕೇಳಬೇಕು ಅಂತ ಹೇಳಿದಾಗ ಈ ಮಧುರವಾದ ಮಾತುಗಳನ್ನು ಕೇಳಿ ಧರ್ಮಜ್ಞನಾದ ವಾದರಾಯಣಿ ಶುಕಾಚಾರ್ಯರು ಬಹಳ ಸುಂದರವಾದ ಪ್ರಶ್ನೆ ಕೇಳಿದ್ದಿ. ವರೀಯಾನೇಶತೆ ಪ್ರಶ್ನ, ಒಂದು ಗುರುಗಳ ಲಕ್ಷಣ ಅದು ಯಾವಾಗಲೂ ಒಳ್ಳೆಯ ಪ್ರಶ್ನೆ ಕೇಳಿದಾಗ ಪ್ರಶ್ನೆ ಕೇಳಿದ್ದು. ಯಾಕೆಂದರೆ ಬಹಳ ಕಷ್ಟ ಏನು ಅಂದರೆ, ನಮಗೆ ಇವತ್ತು ಪ್ರಶ್ನೆ ಕೇಳಲಿಕ್ಕೆ ಬಹಳ ಕಷ್ಟ. ಕೆಲವೊಮ್ಮೆ ಕೇಳಬೇಕು ಅಂತ ಹೊರಡುತ್ತೇವೆ, ಅದಕ್ಕೆ ಹಿಂದೆ ಇಲ್ಲ ಮುಂದಿಲ್ಲ, ನಾವು ಅದಕ್ಕೆ ಅಧ್ಯಯನ ಮಾಡಿ ಬಂದಾಗ ಕೇಳಿದ ಪ್ರಶ್ನೆಯಲ್ಲಿ ತೂಕ ಇರುತ್ತೆ. ನಾವು ಏನೂ ಮಾಡಿದ್ರೆ ಸುಮ್ಮನೆ ಅವ್ರ ಹತ್ರ ಪ್ರಶ್ನೆ ಕೇಳಬೇಕು ಅಂದರೆ ಅವ್ರ ಹತ್ರ ಒಂದು ಬಯಸ್ಕೊಳ್ಬೇಕಾಗುತ್ತೆ. ಅಥವಾ ನಮಗೆ ಇನ್ನೂ ಒಂದು ಭಯ ಏನು ಅಂದರೆ, ಕೇಳಿದಾಗ ಅವರೆಲ್ಲ ಸರಿಯಾಗಿ ಹೇಳ್ತಾರಾ ಬೈತಾರಾ ಅನ್ನೋ ಭಯಕ್ಕೆ ನಾವು ಅದನ್ನು ಸುಮ್ಮನೆ ಆಗೂ ಬಿಡ್ತೇವೆ. ಹಾಗಾಗಿ ಎರಡೂ ರೀತಿಯಿಂದ ಕೇಳಬೇಕಾದದ್ದು ಧರ್ಮ, ಕೇಳುವಾಗ ಸರಿಯಾದ್ದು ಕೇಳಬೇಕು ಅನ್ನೋದು ಇನ್ನೂ ಮುಖ್ಯ ಧರ್ಮ. ಅದನ್ನು ಗುರುವಾಗಿ ಶುಕಾಚಾರ್ಯರು ವರೀಯಾನೇಶತೆ ಪ್ರಶ್ನ, ನೀನು ಕೇಳಿದ ಪ್ರಶ್ನೆ ಬಹಳ ಸಮೀಚೀನವಾದದ್ದು, ಚೆನ್ನಾಗಿರುವಂಥದ್ದು. ಯಾರೂ ಕೂಡ ಬದುಕಿನಲ್ಲಿ ಇನ್ನೇನೇನೇನೇನೋ ಗೊಂದಲಗಳನ್ನು ಇಟ್ಟುಕೊಂಡರೂ ಕೂಡ ಈ ಗೊಂದಲಕ್ಕೆ ಮಾತ್ರ ಬಹಳ ದಿವಸ ಅವಕಾಶ ಕೊಡಬಾರದು. ಇಂಥ ಪ್ರಶ್ನೆಗಳು ಬಂದಾಗ ಕೇಳಿಬಿಡಬೇಕು. ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹನೇಧಿನಾಂ. ಏನು ಅಂತ ಹೇಳಿ, ಕೇಳಬೇಕಾದ್ದು ಅಂತ ತುಂಬ ಇದೆ, ಯಾವುದು ಅಂತ ಹೇಳುವುದು, ಯಾವುದ್ರ ಬಗ್ಗೆಯೂ ಹೇಳಿ ಮುಗಿಸ್ಲಿಕ್ಕಾಗಲಿಲ್ಲ. ಒಂದು ಬಯಾಲಜಿ ಅಂತ ತಗೊಂಡ್ರೆ ಅದು ಒಂದು ಪ್ರಪಂಚ, ಬರೀ ಎಲೆಕ್ಟ್ರಾನಿಕ್ಸ್ ಅಂತ ನೋಡ್ಲಿಕ್ಕೆ ಹೋದ್ರೆ ಅದೇ ಒಂದು ದೊಡ್ಡ ಪ್ರಪಂಚ. ಎಲ್ಲ ಬಿಟ್ಟು ನೀವು ಸಂಗೀತ ಅಂತ ಸುಮ್ಮನೆ ಸಾಹಿತ್ಯದ ದೃಷ್ಟಿಯಿಂದ ಸಂಗೀತ ಅಂತ ದೃಷ್ಟಿಯಿಂದ ಯೋಚನೆ ಮಾಡಲಿಕ್ಕೆ ಹೋದ್ರೆ ಅದು ಒಂದು ದೊಡ್ಡ ಪ್ರಪಂಚ. ಯಾವುದ್ರಲ್ಲೂ ಎಲ್ಲದರಲ್ಲೂ ರಸ ಇದೆ. ಆದರೆ ಕೇಳಬೇಕು ಅಂತ ಅನಿಸಿದಾಗ ಬಹಳ ಜನಕ್ಕೆ ಬಹಳ ಕೇಳಲಿಕ್ಕಿದೆ. ಆದರೆ ಅದಕ್ಕಿಂತ ಹೆಚ್ಚು ಯಾರಿಗೆ ಆತ್ಮತತ್ವದ ಚಿಂತನೆ ಅನ್ನುವುದು ಬೇಕು ಅಂತ ಬಯಸ್ತಾನೋ ಅಂಥದ್ರಲ್ಲೂ ಕೂಡ ಕೇಳಲಿಕ್ಕೆ ಬೇಕಾದದನ್ನು, ನಿದ್ರೆಯ ಹ್ರಿಯತೆ ನಕ್ತಂ ವ್ಯವಾಯೇಶು ನವಂ ವಯ ದಿವಾ ಚಾರ್ಥೇ ಹಯಾರಾಜನ್ ಕುಟುಂಬ ಭರಣೇನವ. ಕುಟುಂಬದ ಭರಣವನ್ನು ಮಾಡುವ ನೆಪದಲ್ಲಿ, ಸಂಪಾದನೆಯನ್ನು ಮಾಡುವ ಭರದಲ್ಲಿ ಮನುಷ್ಯ ಅರ್ಧ ಆಯುಷ್ಯ ಕಳ್ಕೊಳ್ತಾನೆ. ಉಳಿದ ಅರ್ಧ ಆಯುಷ್ಯವನ್ನು ನಿದ್ರೆಯ ಪ್ರಿಯತೆ ನಿದ್ದೆಯಿಂದ ಕಳ್ಕೊಳ್ತಾನೆ. ಎಚ್ಚರ ಇದ್ದಾಗ ವಯಸ್ಸಿನ ಆಮಿಷಗಳನ್ನು ಆಕಾಂಕ್ಷೆಗಳನ್ನು ಈಡೇರಿಸುವುದರಲ್ಲಿ ಮುಳುಗ್ತಾನೆ. ಅವನಿಗೆ ಈ ಪ್ರಶ್ನೆ ಬರುವುದಕ್ಕೆ ಹೆಚ್ಚು ಎಷ್ಟೋ ಸರ್ತಿ ಸಮಯವೇ ಇರುವುದಿಲ್ಲ. ಪ್ರಶ್ನೆ ಬರುವುದು ಯಾವಾಗ, ಸ್ವಲ್ಪ ಕೂತು ನಾನು ಯಾರು ನನ್ನ ಬಗ್ಗೆ ಏನು ಅಂತ ಯೋಚನೆ ಮಾಡಿದರೆ ಈ ಪ್ರಶ್ನೆ ಬರುತ್ತೆ. ನಮ್ಗೆ ಆ ಪ್ರಶ್ನೆಗೆ ಅವಕಾಶವೇ ಇಲ್ಲದಷ್ಟು ನಾವು ಬ್ಯುಸಿಯಾಗಿದ್ದೇವೆ ಅಂತಂದಾಗ ಹೆಚ್ಚಿನ ಜನಕ್ಕೆ ಈ ಪ್ರಶ್ನೆ ಬರುವುದಿಲ್ಲ. ದೇಹಾಪತ್ಯ ಕಳತ್ರಾದಿಷು ಆತ್ಮದೈನ್ಯೇಷು ಆತ್ಮದೇನೇಶು ಅಸತ್ಸ್ವಪಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನ ಪಿನ ಪಶ್ಯತಿ. ಎಚ್ಚರ ಕೊಡ್ತಾ ಇರುತ್ತೆ, ಆದರೆ ಎದುರುಗಡೆ ಕಾಣ್ತಾ ಇದ್ರು ಅವನು ಕಾಣುವುದಿಲ್ಲ, ಅವನಿಗೆ ಕಾಣಲಿಕ್ಕೆ ಮನಸ್ಸಿಲ್ಲ ಅಂದಮೇಲೆ ಉತ್ತರ ಇದ್ರು ಎಷ್ಟೋ ಜನ ಅದು ಉತ್ತರ ಅಂತ ಪರಿಗ್ರಹಿಸಲಿಕ್ಕೆ ಸಿದ್ಧ ಇರುವುದಿಲ್ಲ. ಹಾಗಾಗಿ ದೇಹವನ್ನು ಉಳಿಸಿಕೊಳ್ಳುವ ವಿಷಯದಲ್ಲಿ, ಮಕ್ಕಳನ್ನು ಪಡೆಯುವ ವಿಷಯದಲ್ಲಿ, ಹೆಂಡತಿಯನ್ನು ಸಂತೋಷಪಡಿಸುವ ವಿಷಯದಲ್ಲಿ ಇಷ್ಟರಲ್ಲೇ ತನ್ನ ಜೀವನವನ್ನು, ಅದೇನು ಹೆಂಡತಿಗೆ ಅಂತ ಮಾತ್ರ ಹೇಳಿದ್ದು, ಹೆಂಡಂದರು ಗಂಡಂದರನ್ನು ಏನು ಹೇಳಲಿಲ್ಲಲ್ವ ಅಂದರೆ ಅದೆಲ್ಲ ಅರ್ಥಾತ್ ಸಿದ್ಧ. ಒಂದು ಸಂಸಾರ ಅಂದಮೇಲೆ ಪರಸ್ಪರ ಭಾವನೆಯಿಂದ ಬದುಕುವಂಥದ್ದು ಅಂತ ಅನ್ನೋದರಲ್ಲಿ ವ್ಯರ್ಥವಾದ ಚಿಂತನೆಯಲ್ಲಿ, ಅಸತ್ಸು ಕೆಟ್ಟ ಜನರ ಜೊತೆಗಿನ ಸಂಬಂಧವನ್ನು ಗಟ್ಟಿಗೊಳಿಸುವ ವಿಷಯದಲ್ಲೇ, ದೈನ್ಯವಾಗಿ ನಾಲ್ಕು ಜನರ ಮುಂದೆ ಕೈ ಚಾಚುವಲ್ಲೇ, ಬೇಕಾತನ್ನ ಸಂಪಾದಿಸುವಲ್ಲೇ ಮನುಷ್ಯ ಆಯುಷ್ಯವನ್ನು ನಾಶ ಮಾಡಿಕೊಳ್ತಾನೆ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೇಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇಚ್ಛತ ಅಭಯಂ. ಯಾರಿಗೆ ಅಭಯವನ್ನು ಬೇಕು ಅಂತ ಅಪೇಕ್ಷೆ ಇದೆಯೋ, ಯಾರು ಅದನ್ನು ಇಷ್ಟಪಡ್ತಾರೋ ಅಂಥವರು ಶ್ರೋತವ್ಯ ಕೀರ್ತಿತವ್ಯ
ಭಗವಾನ್ ಹರಿರೀಶ್ವರ ಹರಿ ಭಗವಾನ್ ಎಲ್ಲ ಪಾಪಗಳನ್ನು ಪರಿಹರಿಸುವ ಎಲ್ಲದರ ಮೇಲೆ ಒಡೆತನವನ್ನು ಸಂಪಾದಿಸುವಂತ ಪರಮಾತ್ಮನ ಬಗ್ಗೆ ಶ್ರೋತವ್ಯ ಕೀರ್ತಿತವ್ಯ ಲೋಕದಲ್ಲಿ ಬೇಕಾದಷ್ಟು ಕೇಳುವಂತದ್ದಿದೆ ಕೇಳುವಂತದ್ದು ಅಂದ್ರೆ ಏನು ಕಿವಿಗೆ ಬೀಳುವಂತದ್ದು ಅಂತ ಕಿವಿಗೆ ಬೀಳುವಂತ ವಸ್ತುಗಳು ಬೇಕಾದಷ್ಟು ಇದೆ ಆದರೆ ಬೀಳಲೇ ಬೇಕಾದ್ದು ಯಾವುದು ಅದು ಒಂದೇ ಅದು ಭಗವಾನ್ ಹರಿರೀಶ್ವರ ಸರ್ವಾತ್ಮ ಎಲ್ಲ ಜೀವಜಾತಗಳ ಅಂತರ್ಯಾಮಿಯಾಗಿ ಸ್ವಾಮಿಯಾಗಿ ನೆಲೆಸಿ ಅವನ ಪ್ರತಿ ಕ್ಷಣದ ಆಗುಹೋಗುಗಳನ್ನು ತನಗೇನು ವೈಯಕ್ತಿಕ ಲಾಭ ಇಲ್ಲದೇ ಇದ್ದರೂ ನಡೆಸಿಕೊಡ್ತಾನಲ್ವಾ ನಾವು ಲೋಕದಲ್ಲಿ ಒಂದು ಸಣ್ಣ ಒಬ್ಬ ಹೆಲ್ಪ್ ಮಾಡಿದ ಅಂದ ತಕ್ಷಣ ಅವನಿಗೆ ವಾಪಸ್ಸು ಕೃತಜ್ಞತೆಗಳನ್ನು ಹೇಳುತ್ತೇವೆ ನಾವು ಥ್ಯಾಂಕ್ಸ್ ಅಂತೀರಿ ಹೇಳಬೇಕು ಅಂತಂದಾಗ ಅಷ್ಟಾದರೂ ಲೋಕದಲ್ಲಿ ಆ ಭಾವನೆಯನ್ನು ನಾವು ಉಳಿಸ್ಕೊಂಡಿದ್ದೇವೆ ಅಂತಂದ ಮೇಲೆ ಇಡೀ ಬದುಕಿನ ಪ್ರತಿ ಹೆಜ್ಜೆಯ ಸುಖವನ್ನು ನೀಡುತ್ತಾ ಇರುವಂತಹ ಭಗವಂತನಿಗೆ ನಾವು ಏನನ್ನಾದರೂ ಪ್ರತಿಯಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆ ಮಾತಾದರೂ ಬಂದು ಆ ಮಾತಿನಿಂದ ಅವನ ಬಗ್ಗೆ ತಿಳ್ಕೊಳ್ಳುವ ಖುಷಿಯನ್ನಾದರೂ ಪಡಬೇಕಲ್ವಾ ಅವರಿಗೆ ನೀನು ಬಹಳ ಲೇಟಾಗಿ ಪ್ರಶ್ನೆ ಮಾಡ್ತಾ ಇದ್ದಿ ಅಂತ ಅಂದ್ಕೊಳ್ಬೇಡ ಕೆಲವರದೆಲ್ಲ ತುಂಬ ದೊಡ್ಡ ಪ್ರಶ್ನೆ ಇರುತ್ತೆ ಅಯ್ಯೋ ನಮಗೆ ನಮ್ಮ ಕಾಲದಲ್ಲೆಲ್ಲ ಶಿಬಿರ ಇರಲಿಲ್ಲ ಈಗಿನ ಮಕ್ಕಳಿಗೇನ್ರಿ ಎಷ್ಟು ಈಗಲೇ ತುಂಬ ಚೆನ್ನಾಗಿ ಶಿಬಿರ ಇರುತ್ತೆ ನಾವೆಲ್ಲ ಆ ಕಾಲದಲ್ಲಿ ಏನು ಅನುಭವಿಸಲಿಲ್ಲ ನಮ್ಮ ಕಾಲದಲ್ಲಿ ಇದೆಲ್ಲ ಇದ್ದಿದ್ರೆ ನಾವಿನ್ನೂ ಚೆನ್ನಾಗಿ ಕಲಿತಿದ್ವಿ ಅಂತ ಅದಕ್ಕೆ ಶುಕಾಚಾರ್ಯರು ಒಂದು ಕತೆ ಹೇಳ್ತಾರೆ ಕಾಲ ಹೋಯಿತು ಅಂತ ಯೋಚನೆ ಮಾಡೋದಲ್ಲ ಈ ಕಾಲಕ್ಕಾದರೂ ಅದು ಒದಗಿ ಬಂತು ಅಂತ ಈ ಕ್ಷಣದಲ್ಲಿ ನಮಗೊಂದು ಅವಕಾಶ ದೇವರು ಕೊಟ್ಟಿದ್ದಾನಲ್ವಾ ಆ ಕ್ಷಣಕ್ಕಾಗಿ ಖುಷಿ ಪಡಬೇಕು ಖಟ್ವಾಂಗ ಅಂತ ಒಬ್ಬ ರಾಜ ಇದ್ದ ಅವನಿಗೆ ಸಂಸಾರದ ಎಲ್ಲ ಸುಖಗಳನ್ನು ಅನುಭವಿಸಿ ಪುಣ್ಯವನ್ನೂ ಜೊತೆಗಿಟ್ಟುಕೊಂಡು ಮೋಕ್ಷ ಸ್ವರ್ಗಕ್ಕೆ ಹೋದಾಗ ಸ್ವರ್ಗದ ಬಹಳ ದಿನಗಳನ್ನು ಕಳೆದಾದ ಮೇಲೆ ಯಾಕೋ ಅವನಿಗೂ ಅಲ್ಲೊಂದು ಗಡಿಯಾರ ತಿರುಗುವ ವಿಷಯದಲ್ಲಿ ಸಂದೇಹ ಬಂತು ಇನ್ನು ಬಹಳ ಹೊತ್ತು ನನ್ನ ವಿಷಯದಲ್ಲಿ ಈ ಗಡಿಯಾರ ತಿರುಗುದಿಲ್ವೋ ಏನೋ ಅಂತ ಯೋಚನೆ ಬಂದು ಕೇಳಿದ ಕೇಳಿದಾಗ ಹೇಳಿದ್ರು ಇಲ್ಲ ನಿನ್ನ ಸಮಯ ಇನ್ನು ಮುಹೂರ್ತ ಕಾಲ ಮಾತ್ರ ಇರುವುದು ದೇವಲೋಕದ ವಿಷಯದಲ್ಲಿ ನೀನು ಆಮೇಲೆ ವಾಪಸ್ಸು ಭೂಮಿಗೆ ತೆರಳಬೇಕಾಗತ್ತೆ ಅವನಿಗೆ ದುಃಖ ಶುರುವಾಯಿತು ಅಂದರೆ ಸ್ವರ್ಗ ಅಂದರೂ ಮತ್ತಲ್ಲಿ ದುಃಖ ಇದ್ದೇ ಇರುತ್ತೆ ಸ್ವರ್ಗ ಅಂದರೆ ನಾವೇನು ಸುಖ ಅನ್ಕೋತೀವಿ ಅಲ್ಲಿ ಕ್ಲಾಕ್ ಟಕ್ ಟಿಕ್ 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 ಅಂದಾಗ ಬಹುಶಃ ಇನ್ನು 20 ವರ್ಷ ಇನ್ನು 15ನೇ ದಿವಸ ಇನ್ನು 10 ಗಳಿಗೆ ಅಂತ ಈ ನೆಪದಲ್ಲಿ ಇರುವ ಕ್ಷಣದ ಸುಖದ ಅನುಭವಕ್ಕೆ ಬಹಳ ಕಷ್ಟ ಆಗ್ತಾ ಹೋಗುತ್ತೆ ಆದರೆ ಖಟ್ವಾಂಗನಿಗೆ ತಕ್ಷಣ ಯೋಚನೆ ಬಂತು ಭೂಮಿಗೆ ಇಳಿದು ಅಲ್ಲಿ ಭಗವಂತನ ಧ್ಯಾನವನ್ನು ಮಾಡಿ ಭಜನೆಯನ್ನು ಮಾಡಿ ಭಗವಂತನ ಸೇವೆಯನ್ನು ಮಾಡಿ ಸಜ್ಜನರ ಜೊತೆಗಿನ ಬಾಂಧವ್ಯ ಒಡನಾಟವನ್ನು ಇಟ್ಟುಕೊಂಡು ಮರಳಿ ಸ್ವರ್ಗಕ್ಕೆ ಹೋಗಿ ಮತ್ತಷ್ಟು ದೀರ್ಘಕಾಲದ ಸುಖವನ್ನು ಅನುಭವಿಸಿದ ಹಾಗಾಗಿ ಕಾಲ ಚಿಕ್ಕದಿದೆ ಅಂತ ಅನ್ನೋದರಲ್ಲಿ ಯೋಚನೆ ಅಲ್ಲ ಚಿಕ್ಕದಾದ ಕಾಲದಲ್ಲಿ ಚೊಕ್ಕವಾಗಿ ಅದನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನುವ ವಿಷಯದಲ್ಲಿ ಮನುಷ್ಯ ಜಾಣತನವನ್ನು ತೋರಬೇಕು ಅದರಿಂದಾಗಿ ತವಾ ಪೇತರಿಹಿ ಕೌರವ್ಯ ಸಪ್ತಾಹಂ ಜೀವನಾವಧಿಹಿ ಯೋಚನೆ ಮಾಡಬೇಡ 7 ದಿನ ಟೈಮ್ ಇದೆ ನಿನಗೆ ಹೇಗೂ ಹೇಳ್ಬೋದಲ್ಲ 7ನೇ ದಿನ ಹಾಗೂ ಹೇಳ್ಬೋದು ನಮ್ಗೆ ಅದರ ಭಾವನೆ ಮೇಲೆ ಡಿಪೆಂಡ್ ಇನ್ನು 1 ಗಂಟೆ ಇದೆಯಾ ಸಾಕು ಅಂತನೂ ಖುಷಿ ಪಡ್ಬೋದು ಇನ್ನು 1ನೇ ಗಂಟೆ ಇರುವುದಾ ಅಂತ ದುಃಖ ಪಡ್ಲಿಕ್ಕೂ ಆಗುತ್ತೆ ನಮ್ಗೆ ಯಾವ ರೀತಿ ಉತ್ಸಾಹ ಇದೆಯೋ ನಮಗೆ ಯಾವ ರೀತಿ ವಸ್ತುವನ್ನ ಸ್ವೀಕರಿಸುವ ಭಾವನೆ ಇದೆಯೋ ಈಗ ಮೊಮ್ಮಕ್ಕಳನ್ನ ಶಾಲೆಗೆ ವಾಹನದಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಸಾಮಾನ್ಯ ಮನೆಯಲ್ಲಿ ಹಿರಿಯರು ನಮ್ಮ ಕಾಲದಲ್ಲಿ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕಿತ್ತು ಗೊತ್ತಾ ಅಂತ ದುಃಖ ಪಡ್ತಾರೆ ಅವರಿಗೆ ಗಾಡಿಯಲ್ಲಿ ಅದು ವಾಹನ ವಾದ್ಯ ಶಬ್ದ ಆಗುತ್ತೆ ತಕ್ಷಣ ಇವರು ಬ್ಯಾಗ್ ಇಟ್ಕೊಂಡು ಬೆನ್ನ ಹಾಕೊಂಡು ಓಡ್ಬಿಡ್ತಾನೆ ದುಃಖವನ್ನು ಅನುಭವಿಸ್ಬೋದು ವಸ್ತುತಃ ಅವರೀಗ ಮೆತ್ತನೆಯ ಹಾಸಿಗೆ ಮೇಲೆ ಒಳ್ಳೆಯ ದೊಡ್ಡ ಗೋಡೆ ಗಂಟಿಸುವ ಟಿ ವಿ ಮುಂದೆ ಕೂತ್ಕೊಂಡು ಕುರು ಕುರು ಕರ ಕರ ಏನೋ ತಿಂತ ಕೂತಿರ್ತಾರೆ ಅಷ್ಟಾದ್ರೂ ಕೂಡ ಆ ಸುಖದ ಬಗ್ಗೆ ಯೋಚನೆ ಬಿಟ್ಟು ಮಗು ಹೋಗುವಾಗ ನಾವು ಹಿಂದೆ ಎಷ್ಟು ಕಷ್ಟಪಟ್ಟು ನಡ್ಕೊಂಡು ಹೋಗಿದ್ದೀವಿ ಗೊತ್ತಾ ಆಗ ಮಳೆಗಾಲದಲ್ಲಿ ಬಟ್ಟೆ ಎಲ್ಲ ಒದ್ದೆ ಆದ್ರೆ ನದಿಯಲ್ಲಿ ಬಟ್ಟೆನೆಲ್ಲ ತೊಯಿಸ್ಕೊಂಡು ಹೋಗ್ಬೇಕಿತ್ತು ಎಷ್ಟು ಕಷ್ಟ ಅಂತ ಹೀಗೆ ಅಲ್ಲೂ ದುಃಖವನ್ನೇ ಅನುಭವಿಸ್ತಾರೆ ಸರಿಯಾಗಿ ಇನ್ನೊಂದು ಮುಖದಲ್ಲಿ ಯೋಚನೆ ಮಾಡಿದ್ದಿದ್ರೆ ಈಗ ಮಗುವಿಗೆ ಶಾಲೆಗೆ ಹೋಗುವಾಗ ವಾಹನದಲ್ಲಿ ಹೊರಗಿನ ಪ್ರಪಂಚದ ಏನೂ ಅರಿವು ಉಂಟಾಗುವುದಿಲ್ಲ ಅದನ್ನು ಶಾಲೆಗೆ ಕೊಂಡಾಗ್ತಾರೋ ಕೊಂಡೋಗಿ ಎಲ್ಲೋ ಕಾರಾಗ್ರಹಕ್ಕೆ ಹಾಕ್ತಾರೋ ಅದು ಗೊತ್ತಾಗುವುದಿಲ್ಲ ಇಳಿಸಿದ ಮೇಲೆ ಅದು ಶಾಲೆ ಅಂತ ಗೊತ್ತಾಗುತ್ತೆ ಅಷ್ಟೇ ಆದರೆ ನಮಗೆ ಎಷ್ಟು ಅನುಭವ ಹಳಬರಾದವರಿಗೆ ನಡ್ಕೊಂಡು ಹೋಗುವಾಗ 4-6 ಕಿಲೋಮೀಟರ್ ನಡೆದಿದ್ದಾರೆ ಅಂತ ಅನ್ನೋದು ಕಷ್ಟದ್ದೇ ಸಂಗತಿ ಅದು ಸುಖ ಅಂತಲ್ಲ ಆದರೆ ಯೋಚಿಸಿದ್ರೆ ಆಗ ಕಷ್ಟ ಅಂತ ಅನಿಸಿಕೊಂಡ್ರು ಎಷ್ಟು ಗಿಡಗಳ ಪರಿಚಯ ಎಷ್ಟು ಮರಗಳ ಪರಿಚಯ ಎಷ್ಟು ಕ್ರಿಮಿ ಕ್ರೀಟಗಳ ಪರಿಚಯ ಎಷ್ಟು ಪರಿಸರದ ಎಚ್ಚರ ಆಗ ಸುಖವಾದ ಗಾಳಿ ಈ ಧೂಳಿನ ಮಧ್ಯದಲ್ಲಿ ಮಕ್ಕಳನ್ನು ಹೋಗೋದು ನೋಡಿ ಅಯ್ಯೋ ಪಾಪ ಅಂತಲೂ ದುಃಖ ಪಡ್ಬೋದು ಇಲ್ಲ ನಾವೇ ಆಗ ಕಷ್ಟಪಟ್ಟಿದ್ದೇವೆ ಅಂತಲೂ ದುಃಖ ಪಡ್ಬೋದು ದುಃಖ ಪಡೋದು ಎರಡೂ ಕಡೆ ಕಾಮನ್ ಆದರೆ ನಾವು ಯಾವ ರೀತಿ ಅದನ್ನು ಪರಿಗ್ರಹಿಸ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆದರೆ ಶುಕಾಚಾರ್ಯರು ಎಚ್ಚರ ಕೊಡ್ತಾರೆ 7 ದಿವಸ ಇದೆಯಪ್ಪ ನಿನಗೆ 7 ದಿವಸ ಏನಕ್ಕೂ ಸಾಕು ಯಾವುದನ್ನು ಯೋಚನೆ ಮಾಡಬೇಕಾಗಿಲ್ಲ ಸಪ್ತಾಹಂ ಜೀವನಾವಧಿಹಿ ಉಪಕಲ್ಪಯ ತತ್ ಸರ್ವಂ ಯಥಾವತ್ ಸಾಂಪ್ರದಾಯಿಕಂ ಪರಮ ಪುರುಷನ ಚಿಂತನೆಗೋಸ್ಕರ ಮೀಸಲಾದ ಪ್ರತಿ ಕ್ಷಣವನ್ನು ಸದುಪಯೋಗಪಡಿಸಿಕೋ ಅದರಿಂದ ನಿನ್ನ ಬದುಕನ್ನು ನೀನು
ಒಳ್ಳೆಯ ಗುರಿಯನ್ನು ಇಟ್ಟುಕೊಂಡು ಹೊರಟಿದ್ದಿ ಅಂತಂದಾಗ ಸುಖದ ಅಂತ್ಯವೇ ಆಗುತ್ತೆ ಈ ದಿನಗಳಿಗೆ ಹೀಗೆ ತಂದೆ ಆ ಶುಕಾಚಾರ್ಯರು ಹೇಳಿದ ಮಾತುಗಳನ್ನು ಕೇಳಿ ತುಂಬಾ ಸಂತೋಷದಿಂದ ಅನೇಕ ಪ್ರಶ್ನೆಗಳನ್ನು ರಾಜ ಹೇಳ್ತಾನೆ ಯಥಾ ಸಂಧಾರ್ಯತೆ ಬ್ರಹ್ಮನ್ ಧಾರಣ ಯತ್ರ ಸಮ್ಮತ ಯಾದೃಶಿ ವಾಹರೇದಾಶು ಪುರುಷಸ್ಯ ಮನೋಮಲಂ ಮನುಷ್ಯನ ಮನಸ್ಸಿನ ಮಲಗಳನ್ನು ಕಳೆಯಬಹುದಾದ ಆ ಕಥೆಯನ್ನು ನಿಮ್ಮ ಬಾಯಿಯಿಂದ ಕೇಳಿ ಧಾರಣೆ ಮಾಡಿ ಹೃದಯದಲ್ಲಿರಿಸಿ ಅದನ್ನು ಮತ್ತೆ ಮತ್ತೆ ನೆನಪಿಸಿ ಕಣ್ತುಂಬ ಕಂಡು ಖುಷಿ ಪಡುವಂತಹ ಆಲೋಚನೆಯಲ್ಲಿ ನೀವೇ ಸಹಕರಿಸಬೇಕು ಅಂತ ಹೇಳಿದಾಗ ಅವರು ಅದರ ಆರಂಭದ ನಿರೂಪಣೆ ಮಾಡುತ್ತಾ ಹೇಳ್ತಾರೆ ಜಿತಾಸನೋ ಜಿತಶ್ವಾಸಃ ಜಿತಸಂಗೋ ಜಿತೇಂದ್ರಿಯಃ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರ್ಯತೆ ಜಿಯ ಇದು ಒಂದು ವರ್ಷ ಬೇಕಾದರೂ ಮಾತಾಡಬಹುದಾದ ಮಾತು ಅಷ್ಟು ಅದ್ಭುತವಾದ ಸಾಲನ್ನ ವ್ಯಾಸರು ಒಂದು ತುದಿಯಲ್ಲಿ ತುಂಡು ತುಂಡುಗಳಲ್ಲಿ ಸಿಕ್ಕಿಸಿ ನಗ್ತಾ ಹೊರಟೋಗ್ಬಿಡ್ತಾರೆ ಅವರು ಜಿತಾಸನಃ ಆಸನವನ್ನು ಜಯ ಮಾಡುವುದು ಆಸನ ಜಯ ಅಂತಂದ್ರೆ ಯೋಗಾಭ್ಯಾಸದ ಏನೇನು ಇವತ್ತು ಕುಸ್ತಿಗಳಿವೆಯೋ ಅವೆಲ್ಲವೂ ಕೂಡ ನಮ್ಮ ದೇಹವನ್ನ ಹುರಿಗೊಳಿಸುವುದಕ್ಕೆ ಸರಿ ಬಹಳ ಕಾಲ ಕೂಡುವಂತಾಗಬೇಕು ಕೇವಲ ನಾವು ಕಾಲು ಬೆಂಡು ಮಾಡಿ ಆಕಾಶದಲ್ಲಿ ನಿಲ್ಲಿಸ್ತೇವೆ ತಲೆ ಮುಟ್ಟಿಸ್ತೇವೆ ಬೆನ್ನಿ ತಾಗಿಸ್ತೇವೆ ಬೇಕು ಅದು ಒಂದು ಫ್ಲೆಕ್ಸಿಬಿಲಿಟಿ ಅನ್ನುವುದಕ್ಕೆ ಕಾರಣ ಆಗುತ್ತೆ ಆದರೆ ಅದಕ್ಕಿಂತ ಹೆಚ್ಚು ಆಸನವನ್ನ ಜಯ ಮಾಡಬೇಕು ಜಿತ ಮಾಡಿಕೊಳ್ಬೇಕು ಅಂದ್ರೆ ಬಹಳ ಹೊತ್ತು ಕೂತು ಅದು ಹೇಗೆ ಅಂತ ಆಚಾರ್ಯರು ತಂತ್ರಸಾರದಲ್ಲಿ ಬಿಡಿಸಿ ಹೇಳ್ತಾರೆ ಕಾಲನ್ನೆರಡನ್ನು ಮೇಲಕ್ಕಿಟ್ಟು ಅಥವಾ ಒಂದು ಕಾಲಿನ ಮೇಲೆ ಇನ್ನೊಂದು ಕಾಲಿಟ್ಟು ಅಥವಾ ಎರಡು ಕಾಲುಗಳ ನಡುವೆ ತೊಡೆಯ ಭಾಗಕ್ಕೆ ತಾಗಿಸಿ ಪಾದವನ್ನಿಟ್ಟು ಸ್ವಸ್ತಿಕಾಸನವೋ ಭದ್ರಾಸನವೋ ಪದ್ಮಾಸನವೋ ವೀರಾಸನವೋ ಹೀಗೆ ಯಾವುದನ್ನು ಬೇಕಾದರೂ ಇಟ್ಟುಕೊಂಡು ಮನುಷ್ಯ ಸಾಧನೆ ಮಾಡ್ಬೋದು ಯಾರ್ಯಾರಿಗೆ ಯಾವುದರಲ್ಲಿ ಹೆಚ್ಚು ಕಂಫರ್ಟೇಬಲ್ಲೋ ಅದು ನಮಗೆ ಈಗ ಅದು ನಾಲ್ಕು ಕಷ್ಟ ಆಗ್ಬಿಟ್ಟಿದೆ ಅವ್ರು ಹೇಳಿದ್ರು ವಿಶೇಷ ನಾಲ್ಕು ಕೊನೆಗೆ ಜಿತಾಸನ ಅಂತ ಅದಕ್ಕೆ ಹೇಳಿದ್ದು ಅವರು ನೀವು ಇದೇ ಆಸನ ಅದೇ ಆಸನ ಅಂತ ಒಂದು ನಿಯಮ ಕೊಟ್ಟಿದ್ದಾರೆ ಆದ್ರೆ ಅದು ಮೀರಿದ ಮಂದಿ ಏನ್ ಮಾಡ್ಬೇಕು ಎಲ್ಲಿ ಕೂತರೂ ನಾವು ಕೂತಷ್ಟು ಹೊತ್ತು ನಮ್ಮ ಕಾಲನ್ನು ಮರೀತೇವೆ ಅಂತಂದ್ರೆ ಅದೇ ಆಸನ ಜಿತಾಸನ ನಾವೆಲ್ಲಿ ಕೂತಾಗ ನಮ್ಮ ಆಸನದ ಬಗ್ಗೆ ನಮ್ಗೆ ಎಚ್ಚರ ಆಗದೆ ಅಲ್ಲೋ ಅಯ್ಯೋ ಕಾಲು ಬಾತು ಹೋಯ್ತು ಅಂತ ಆಗದೆ ಇರುವ ಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂದ್ರೆ ಅದೇ ಜಿತಾಸನ ಜಿತಶ್ವಾಸ ಶ್ವಾಸ ಅಂದ್ರೆ ಉಸಿರು ಉಸಿರನ್ನು ಗೆಲ್ಲಬೇಕು ಪ್ರಾಣಾಯಾಮಾದಿಗಳಿಂದ ಉಸಿರನ್ನು ಗೆಲ್ಲಬೇಕು ಪ್ರಶ್ನೆ ಕೆಲವರದ್ದು ಪ್ರಾಣಾಯಾಮ ಯಾರು ಮಾಡಬೇಕು ಪ್ರಾಣಾಯಾಮ ಯಾರು ಮಾಡಬೇಕು ಅಂದ್ರೆ ಮೂಗಿದ್ದವರೆಲ್ಲ ಮಾಡಬೇಕು ನಾವು ಮಾಡ್ಬೋದಾ ಅಂತ ಕೆಲವರದ್ದು ಪ್ರಶ್ನೆ ಅದೆಲ್ಲ ಪ್ರಶ್ನೆನೇ ಅಲ್ಲ ಇದು ಎಲ್ಲರಿಗೂ ಕಾಮನ್ ಹೇಳಿದ್ದು ಉಸಿ ಮೂಗು ಇದ್ದವರೆಲ್ಲರೂ ಕೂಡ ಶೀತ ಆಗಿದ್ರೆ ಬೇಡ ಬಿಡಿ ಆಗಾಗದೆ ಮೂಗು ಸ್ವಸ್ಥವಾಗಿದೆ ಅಂದ್ರೆ ಖಂಡಿತ ಪ್ರಾಣಾಯಾಮ ಮಾಡಬೇಕು ಅದರಲ್ಲಿ ಸಾವಿರಾರು ತರ ಇದೆ ಪ್ರಾಣಾಯಾಮದ ವಿಷಯ ಆಯಾಮ ಅಂದ್ರೆ ಅದರ ಕಂಟ್ರೋಲ್ ಪ್ರಾಣವನ್ನ ಕಂಟ್ರೋಲ್ ಮಾಡೋದು ಯಾಕೆಂದ್ರೆ ಒಳಕ್ಕೆ ಉಸಿರನ್ನ ತೆಗೆದುಕೊಂಡು ಅದು ಅಪಾನದಲ್ಲಿ ಆಹುತಿಯಾಗಿ ಕೊಡುವುದಷ್ಟೇ ಅಲ್ಲದೆ ಅಪಾನದಲ್ಲಿ ಒಳಕ್ಕೆ ಸೇರಿದ ಎಲ್ಲ ಕೊಳೆಯನ್ನ ಹೊರಕ್ಕೆ ಎಸೆಯುವುದು ಅಂತ ಅನ್ನೋದು ಅದು ಪ್ರಾಣಾಯಾಮದ ಒಂದು ಪೂರ್ತಿ ಅದರಲ್ಲಿ ವಿಶೇಷವಾಗಿ ಅವ್ರು ಹೇಳುವಂತಹದ್ದು ಕುಂಭಕ ಅನ್ನೋದು ಸಗರ್ಭ ಅಗರ್ಭ ಅಂತ ಎರಡು ತರ ಇದೆ ಮಂತ್ರಪೂರ್ವಕವಾಗಿ ಹೇಳುವಂತಹದ್ದು ಸಗರ್ಭ ಯಾರಿಗೆ ಮಂತ್ರದ ಉಪದೇಶ ಇಲ್ಲವೋ ಅವರು ಅಗರ್ಭವಾಗಿ ಪ್ರಾಣಾಯಾಮದ ಕುಂಭಕವನ್ನು ಮಾಡಿದರೆ ಎಲ್ಲ ರೋಗಗಳನ್ನು ಪರಿಹರಿಸಿಕೊಳ್ಳಿಕ್ಕಾಗುತ್ತೆ ಎಲ್ಲಿಯವರೆಗೆ ಅಂದರೆ ಅರ್ಷ ಅಥವಾ ಮೂಲವ್ಯಾಧಿ ಅಂತ ಹೇಳ್ತೇವಲ್ವ ಅಂಥ ರೋಗಗಳನ್ನೂ ಕೂಡ ಕೇವಲ ಪ್ರಾಣಾಯಾಮದ ಅಗ್ನಿಯಿಂದ ಪರಿಹರಿಸಿಕೊಳ್ಳಿಕ್ಕಾಗುತ್ತೆ ಅದನ್ನು ಸ್ಮೃತಿಕಾರರು ಆಚಾರ್ಯರು ಎಲ್ಲ ಎಷ್ಟು ಬೆಲೆ ಕೊಡ್ತಾರೆ ಅಂದರೆ ಪ್ರಾಣಾಯಾಮ ಅನ್ನೋದು ಒಳಗಿನಿಂದ ಅಗ್ನಿಯನ್ನು ತುಂಬಿಕೊಂಡ ಹಾಗೆ ಅಂತ ವಿಷ್ಣುಂ ವಾಯುಂಚ ಸಂಸ್ಮರೇತ್ ಅಂತ ಹೇಳ್ತಾರೆ ಆ ಕುಂಭಕದ ಹೊತ್ತಿಗೆ ಕುಂಭಕ ಮಾಡುವಾಗಲೂ ತುಂಬ ಜಾಗ್ರತೆ ಬೇಕು ಮೇಲಿನ ಉಡ್ಡಿಯಾನಬಂಧ ಮೂಲಬಂಧ ಎರಡನ್ನೂ ಸರಿಯಾಗಿ ಮಾಡದೇ ಇದ್ರೆ ಉಡ್ಡಿಯಾನಬಂಧ ತಪ್ಪಿತ್ತು ಅಂದರೆ ಕಣ್ಣು ಮೂಗು ಬಾಯಿ ಹೊರಟೋಗುತ್ತೆ ಜಾಗ್ರತೆ ಇಲ್ಲದೆ ಇದ್ರೆ ಒಂದೇ ದಿವಸಕ್ಕಲ್ಲ ನಿರಂತರ ಪ್ರಾಕ್ಟೀಸ್ನಲ್ಲಿ ಅದು ಜಾಸ್ತಿ ಆಗ್ತದ್ರೆ ಲೀಕ್ ಆಗುತ್ತೆ ಅಂತ ಗಾಳಿ ಯಾವ ಭಾಗದಿಂದ ಬೇಕಾದರೂ ಲೀಕ್ ಆಗೋದು ಈಗ ಪ್ರಾಣ ಹೋಗುವಾಗ ಕೊನೆಗೆ ಕೆಲವರಿಗೆ ಕಣ್ಣಲ್ಲಿ ಹೋಗುತ್ತೆ ಕಿವಿಯಲ್ಲಿ ಹೋಗುತ್ತೆ ಮೂಗಲ್ಲಿ ಹೋಗುತ್ತೆ ಬಾಯಲ್ಲಿ ಹೋಗುತ್ತೆ ಅಂತಿದೆಯಲ್ವಾ ಅದೇ ಥರ ಪ್ರಾಣಾಯಾಮ ಮಾಡುವಾಗಲೂ ನಮ್ಮ ದೇಹದಿಂದ ಪ್ರಾಣ ಗಾಳಿ ಅದು ಒಳಗೆ ಕುಂಭಕ ಮಾಡಿದಾಗ ಅಗ್ನಿಯ ಫೋರ್ಸು ಯಾವ ಭಾಗಕ್ಕೂ ಕೂಡ ಹೊಡಿಬಹುದು ಅದರಿಂದಾಗಿ ನಾನು ಉಡ್ಡಿಯಾನ ಬಂಧವನ್ನು ಮೇಲಿನ ಕಂಠದ ಭಾಗದಲ್ಲಿ ನಾನು ಗಾಳಿ ಪೂರ್ತ ತೆಗೆದುಕೊಂಡು ಬಾಯಿ ತೆಗೆದಿದ್ದೇನೆ ಆದರೆ ಗಾಳಿ ಇಲ್ಲೇ ಇದೆ ಹೀಗೆ ಇದನ್ನು ಇಲ್ಲಿ ಬ್ಲಾಕ್ ಮಾಡೋದು ಎರಡನೇದು ಮೂಲಬಂಧ ಅಂದರೆ ಗುದದ್ವಾರದಲ್ಲಿ ನಾವು ಮಲವನ್ನು ವಿಸರ್ಜನೆ ಮಾಡಿದ ಮೇಲೆ ಮೇಲಕ್ಕೆ ಎಳ್ಕೊಳ್ಳುವ ಜಾಗದಲ್ಲ ಸಂಕೋಚ ಅಂತ ಹೇಳ್ತಾರೆ ಅದನ್ನು ಅದನ್ನು ಮೇಲ್ಭಾಗಕ್ಕೆ ಮಾಡಿ ಗಾಳಿ ಕೆಳಗಿನಿಂದಲೂ ಜಾರದಂತೆ ತಡೆಹಿಡಿಯಬೇಕು ಅದು ಜಿತ ಶ್ವಾಸ ಶ್ವಾಸವನ್ನು ಜಯಿಸುವುದು ಅಂದರೆ ಕೆಳಗಿನ ಜಾಗದಿಂದಲೂ ಇಳಿಯದ ಹಾಗೆ ಅದನ್ನು ಮೇಲ್ಮುಖವಾಗಿ ಎಳೆದುಕೊಳ್ಳಬೇಕು ಹಾಗೆ ಎಳೆದುಕೊಂಡು ಕೂತ ಕುಂಭಕದಿಂದ ಎಂಥ ರೋಗಗಳಿದ್ರೂ ಗುಣ ಆಗುತ್ತೆ
ನೀವು ಬೇರೆ ಮೆಡಿಸಿನ್ನೂ ಬೇಕಾಗಿಲ್ಲ ನಂಬಿಕೆ ಇರಬೇಕು ಮತ್ತು ಅದನ್ನ ಅಷ್ಟು ಚೆನ್ನಾಗಿ ಗುರುಗಳಿಂದ ಕೇಳಿ ಕಲಿತು ಅದರ ಅಭ್ಯಾಸವನ್ನು ನಿರಂತರ ಮಾಡಿದ್ರೆ ಎಂಥ ರೋಗ ಯಾಕೆಂದ್ರೆ ಎಲ್ಲ ರೋಗಕ್ಕೂ ಮೂಲ ಕಾರಣ ಪ್ರಾಣದ ಕೊರತೆ ಪ್ರಾಣಶಕ್ತಿಯ ಕೊರತೆ ಪ್ರಾಣಶಕ್ತಿಯ ಕೊರತೆಯನ್ನು ಪೂರೈಸಿದೆವು ಅಂತಂದ್ರೆ ಒಂದು ಆ ಪ್ರಾಣಾಯಾಮ ಮಾಡುವುದರಿಂದ ಪ್ರಾಣದೇವರ ಅನುಗ್ರಹ ಅಥವಾ ಭಗವಂತನ ಅನುಗ್ರಹದಿಂದ ಒಳ್ಳೆ ಡಾಕ್ಟರ್ ಸಿಗ್ತಾರೆ ಅಲ್ಲೇ ನೇರ ಗುಣ ಆಗಬೇಕು ಅಂತಿಲ್ಲ ಗುಣ ಆಗದೇದ್ರು ಅದಕ್ಕೊಂದು ಅಲ್ಲಿ ತನಕ ಸರಿಯಾದ ಡಾಕ್ಟರ್ ಸಿಗದೆ ಅದನ್ನು ಒದ್ದಾಟ ಪಡುವುದಾಗುತ್ತೆ ಹಾಗೆ ಅವನು ಪ್ರಾಣಾಯಾಮ ನಿರಂತರ ಚೆನ್ನಾಗಿ ಮಾಡುವುದು ಅಭ್ಯಾಸ ಆಗಿ ಆ ಪ್ರಾಣನ ಗೌರವವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅನುಸರಿಸಿದ ಹೌದಾದ್ರೆ ಅವರ ಅನುಗ್ರಹದಿಂದ ಒಳ್ಳೆಯ ಮೆಡಿಸಿನ್ ಸಿಗಬಹುದು ಒಳ್ಳೆಯ ಔಷಧೀಯ ಕೈಗುಣವುಳ್ಳಂತಹ ವೈದ್ಯರು ಸಿಗಬಹುದು ಈ ರೀತಿ ಜಿತಶ್ವಾಸಃ ಇಂದ್ರಿಯಗಳನ್ನು ಗೆಲ್ಲಬೇಕು ಅಂದ್ರೆ ಶ್ವಾಸವನ್ನು ಗೆಲ್ಲಬೇಕು ಹಾಗೆ ಗೆಲ್ಲುವಾಗ ಪ್ರಾಣದೇವರ ಬಗ್ಗೆ ತುಂಬಾ ಚೆನ್ನಾಗಿ ಚಿಂತನೆ ಮಾಡುವುದನ್ನ ಬೇರೆ ಬೇರೆ ಕಡೆಯಲ್ಲಿ ನಾವು ನೋಡಿ ಇವತ್ತೇನಾಗಿದೆ ಅಂದ್ರೆ ಪ್ರಾಣಾಯಾಮ ಮಾಡುವುದಂದ್ರೆ ಸುಮ್ಮನೆ ಗಾಳಿಯನ್ನು ಒಳಗೆ ತಗೊಳ್ಳೋದು ಹೊರಗೆ ಬಿಡೋದು ಅಂತ ಅದಕ್ಕೆ ತುಂಬಾ ಅನುಸಂಧಾನಗಳನ್ನು ಹೇಳ್ತಾರೆ ಒಂದು ಸುಲಭವಾದದ್ದೇನು ಅಂತಂದ್ರೆ ನಾವು ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುತ್ತಾ ಇದ್ದೇವೆ ಅಂದ್ರೆ ಅದು ಪ್ರಾಣಶಕ್ತಿ ಪಾಸಿಟಿವ್ ಎನರ್ಜಿ ಆಗಿ ನಮ್ಮ ದೇಹದ ಒಳಗೆ ಪ್ರವೇಶ ಮಾಡ್ತಾ ಇದೆ ಅಂತ ಒಳಕ್ಕೆ ಸೇರಿದ ಎಲ್ಲ ಕೊಳೆ ದುರಿತಗಳು ಏನಿದೆಯೋ ಪಾಪಗಳೆಲ್ಲವೂ ಕೂಡ ಅದು ಅಪಾನದಿಂದ ಹೊರಕ್ಕೆ ತಳ್ಳಲ್ಪಡ್ತಾ ಇದೆ ಅಂತಂದಾಗ ನಮ್ಮ ದೇಹದ ನೆಗೆಟಿವ್ ಎನರ್ಜಿ ಎಲ್ಲ ಹೊರಕ್ಕೆ ಹೋಗುತ್ತೆ ಅದು ಪ್ರಾಣ ಹೊರಕ್ಕೆ ಕಳಿಸ್ತಾನೆ ಪರಮಾತ್ಮ ಹೊರಕ್ಕೆ ಕಳಿಸ್ತಾನೆ ಅಂತ ಯೋಚಿಸಿದ್ರೆ ಇನ್ನೂ ಅದ್ಭುತವಾದಂತೆ ಹೇಳ್ತಾರೆ ನಮ್ಮ ಇಡೀ ದೇಹದಲ್ಲಿ 36,000 ನಾಡಿಗಳಲ್ಲಿ ಸೇರಿರುವಂತಹ ಪುರುಷ ರೂಪಗಳು ಮತ್ತು ಸ್ತ್ರೀ ರೂಪಗಳು ಏನಿವೆಯೋ ಅದು ಮೂರು ರೂಪಗಳನ್ನು ಸಂಬಂಧಿಸಿದ ಭಾಗ ಅದು ಒಳಕ್ಕೆ ಸ್ವೀಕರಿಸುವಾಗ ಅಲ್ಲಿ ವರಾಹ ಒಳಕ್ಕೆ ತುಂಬಿಕೊಂಡಾಗ ನರಸಿಂಹ ಮತ್ತೆ ಮರಳಿ ಹೊರಕ್ಕೆ ಬಿಡುವಾಗ ಅಲ್ಲಿ ನರಸಿಂಹ ವರಾಹ ಮತ್ತೊಂದು ಯಾವುದು ಊರ್ಮ ವರಾಹ ವರಾಹೀರ್ಮಃ ನರಸಿಂಹೀರ್ಮಃ ಅಲ್ಲ ಮತ್ಸ್ಯ ಊರ್ಮ ವರಾಹ ನರಸಿಂಹ ವಾಮನ ನಾರಾಯಣನಿ ನಾರಾಯಣ ರೂಪ ಮೂರು ರೂಪ ಹೇಳಿ ಕರೆಕ್ಟ್ ಶ್ರೀ ಭೂದುರ್ಗ ಶ್ರೀಗೆ ನಾರಾಯಣ ಭೂಗೆ ವರಾಹ ದುರ್ಗಕ್ಕೆ ನರಸಿಂಹ ಈ ಮೂರು ರೂಪಗಳನ್ನು ಇಟ್ಟುಕೊಂಡು ಒಳಕ್ಕೆ ಸ್ವೀಕರಿಸುವಾಗ ನಾರಾಯಣ ಒಳಕ್ಕೆ ಸೇರಿದಾಗ ನರಸಿಂಹ ಮತ್ತೆ ಮರಳಿ ಹೊರಕ್ಕೆ ಬಿಡುವಾಗ ವರಾಹ ನಾರಾಯಣ ನರಸಿಂಹ ಮತ್ತು ವರಾಹ ಅವರ ಸ್ತ್ರೀ ಅವರ ಹೆಂಡಂದಿರು ಕೂಡ ಶ್ರೀ ಭೂ ಮತ್ತು ದುರ್ಗ ಈ ಮೂರು ಅಂದ್ರೆ ಶ್ರೀ ದುರ್ಗ ಮತ್ತೆ ಭೂ ಈ ಮೂರು ರೂಪಗಳಿಂದ ಪ್ರಾಣಾಯಾಮವನ್ನ ಯಾರು ಅನುಷ್ಠಾನ ಮಾಡುತ್ತಾನೋ ಅವನಿಗೆ ಜಗತ್ತಿನ ಎಲ್ಲಾ ಶಕ್ತಿಗಳು ವಶ ಆಗುತ್ತೆ ಏನು ಹೇಳಿದ್ರು ಅದು ಜಗತ್ತಿನಲ್ಲಿ ಅವನು ಹೇಳಿದ ಹಾಗೆ ನಡೆಯುತ್ತೆ ಅನ್ನುವ ತನಕದ ಫಲವನ್ನ ಪ್ರಾಣಾಯಾಮದ ಕೇವಲ ಅನುಸಂಧಾನದಿಂದ ಒಬ್ಬ ಪಡೀಲಿಕ್ಕಾಗುತ್ತೆ ಅನ್ನೋದನ್ನ ಹೇಳ್ತಾರೆ ಹೀಗೆ ಜಿತ ಶ್ವಾಸ ಜಿತ ಸಂಘ ಸಂಘ ಸಂಘಗಳನ್ನು ಗೆಲ್ಲುವುದು ಅನ್ನೋದು ಕಷ್ಟ ಇದೆ ಯಾರ ಹತ್ರ ಎಷ್ಟು ವರ್ತಿಸಬೇಕು ಹೇಗೆ ವರ್ತಿಸಿದ್ರೆ ಅವರಿಂದ ನನಗೆ ಬೇಕಾದ ಅನುಕೂಲವೂ ಆಗುತ್ತೆ ಅವರ ತೊಂದರೆಯನ್ನು ತಪ್ಪಿಸಿಕೊಳ್ಳಿಕ್ಕೂ ಆಗುತ್ತೆ ಅನ್ನೋದು ಕೂಡ ವಿಶೇಷವಾದ ಅದು ಒಂದು ನೈತಿಕತೆ ಬದುಕಿನಲ್ಲಿ ಅವನ ನೈತಿಕತೆ ಅದನ್ನ ಜಿತ ಸಂಘ ಜಿತೇಂದ್ರಿಯ ಇಂದ್ರಿಯಗಳನ್ನ ಗೆಲ್ಲುವಂತಹದ್ದು ಯಾವ ಇಂದ್ರಿಯಕ್ಕೆ ಏನು ವಸ್ತುಗಳು ಇಷ್ಟ ಆದರೂ ಕೂಡ ಅದವನ ದೇಹಕ್ಕೆ ಮನಸ್ಸಿಗೆ ಯಾವುದು ಆರೋಗ್ಯಪೂರ್ಣವೋ ಅಂಥದ್ದನ್ನು ಮಾತ್ರ ಬಳಸುವಲ್ಲಿ ಇಂದ್ರಿಯಗಳನ್ನು ಉಪಯೋಗಿಸಿಕೊಂಡ್ರೆ ಅಂಥದ್ದನ್ನು ಮಾತ್ರ ಪಡೆಯುವಲ್ಲಿ ಇಂದ್ರಿಯಗಳನ್ನು ಅವನು ಉಪಯೋಗಿಸಿಕೊಂಡ್ರೆ ಅವನು ಜಿತೇಂದ್ರಿಯ ಇಷ್ಟು ಮಾಡಿ ಏನು ಮಾಡಬೇಕು ಬಹಳ ಸುಂದರವಾದ ಮಾತು ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇ ಧಿಯಾ ಸ್ಥೂಲೇ ಭಗವತೋ ರೂಪೇ ಕಣ್ಣು ಮುಚ್ಚಿದಾಗ ನಮಗೆ ಏನು ಕಾಣಬೇಕು ಅಂತ ಅನ್ಕೊಂಡಿರ್ತೇವೆ ಅದು ಯಾವುದು ಕಾಣಲ್ಲ ಏನೇನೋ ಕಾಣುತ್ತೆ ಏನೇನು ಕಾಣುತ್ತೆ ಅಂತ ಅವರವರಿಗೆ ಗೊತ್ತಿರುತ್ತೆ ಹಾಗೆ ಕಂಡಾಗಲೂ ವ್ಯಥೆ ಪಡಬಾರದು ಅಂತ ಇಷ್ಟು ಸರಳಗೊಳಿಸಿದ್ದವರು ಸ್ಥೂಲೆ ಏನು ಕಂಡಿತೋ ಅದು ಭಗವಂತನ ರೂಪವೇ ಯಾಕೆಂದ್ರೆ ಎಲ್ಲಾ ರೂಪಗಳಲ್ಲಿ ಅವನು ಇದ್ದೇ ಇರ್ತಾನಲ್ವಾ ಹಾಗಾಗಿ ಸ್ಥೂಲವಾಗಿ ಮೊದಲು ಕಣ್ಣು ಮುಚ್ಚಿದಾಗ ಏನು ಕಾಣಿಸ್ತು ನಮ್ಮ ಮನೆಗೆ ಗೋಡೆ ಕಾಣಿಸ್ತು ಯಾವುದೋ ಮರ ಕಾಣಿಸ್ತು ಬಿಲ್ಡಿಂಗ್ ಕಾಣಿಸ್ತು ಅಥವಾ ಯಾವುದೋ ಒಂದು ಸಮುದ್ರವೋ ನದಿಯೋ ಇನ್ನೇನೋ ಪ್ರಾಕೃತಿಕವಾದ ಏನೋ ಒಂದು ಅಂಶ ಕಾಣಿಸ್ತು ಯಾರೋ ವ್ಯಕ್ತಿಗಳು ಕಂಡ್ರು ಆ ವ್ಯಕ್ತಿಯ ರೂಪದಲ್ಲೂ ಕೂಡ ಭಗವಂತನ ಒಂದು ರೂಪ ಇದ್ದೇ ಇದೆ ಅದರಿಂದಾಗಿ ಅದನ್ನೇ ಮೊದಲು ಚಿಂತಿಸಿ ವಿಶೇಷಸ್ತಸ್ಯ ದೇಹೋಯಂ ಸ್ಥವಿಷ್ಟಸ್ಯ ಸ್ಥವೀಯಸಾಂ ಹೀಗೆ ಚಿಂತಿಸುವಾಗ ದೊಡ್ಡ ರೂಪವನ್ನ ಚಿಂತಿಸ್ಲಿಕ್ಕೆ ಒಂದೇ ಸರ್ತಿಗೆ ಆಗದೇ ಇದ್ದಾಗ ಖಂಡ ಖಂಡವಾಗಿ ಆದರೂ ಕೂಡ ಅದರ ಭಾಗಗಳನ್ನು ಚಿಂತಿಸ್ಲಿಕ್ಕೆ ಹೋದಾಗ ಎತ್ರೇದಂ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚಯತ್ ಇಡೀ ಜಗತ್ತಿನ ಹಿಂದೆ ಆಗಿ ಹೋದವೋ ಮುಂದೆ ಆಗಲಿಕ್ಕಿರುವೋ ಈಗ ಇರುವ ಇಡೀ ಪ್ರಪಂಚದ ಎಲ್ಲವೂ ಕೂಡ ಯಾರೊಳಗೆ ನೆಲೆಸಿದೆಯೋ ಅಂತಹ ಪರಮಾತ್ಮನನ್ನ ಹೃದಯದಲ್ಲಿ ಚಿಂತನೆ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ
सामर्थ्यवन्न पड़ेयुवल्लि मुंदुवरियबेकु नद्योस्य नाट्यः तनूरुहाणि महीरुह विश्वतनोरृपेन्द्र अन्नञ्च वीर्यं शशितं मातरिश्वा गतिर्वयः कर्मगृह गुणप्रवाहः अल्लि हेगे हेगे एनेनु काणुत्ते पाताळ नेतस्य हि पादमूलं पठन्ति पार्ष्णि प्रपदे रसातलं महातलं विश्वसृत स्वगुल्भौ तलातलं वै पुरुषस्य जंघे इडी ನಮ್ಮ ಕಾಲಿನಿಂದ ಹಿಡಿದು ನೆತ್ತಿಯ ತನಕದ ಎಲ್ಲವೂ ಕೂಡ ಇಡೀ ಬ್ರಹ್ಮಾಂಡದ 14 ಲೋಕಗಳಿಗೆ ಸಂಬಂಧಪಟ್ಟ ಆಕೃತಿಯನ್ನು ಎಲ್ಲೆಲ್ಲಿ ನಿಲ್ಲಿಸಿ ಚಿಂತಿಸಬೇಕು ಅನ್ನೋದನ್ನು ಬಿಡಿಸಿ ಹೇಳುತ್ತಾರೆ. ಭಗವಂತನ ಪಾದವೇ ಪಾತಾಳವಾಯಿತು ಅಂತಂದರೆ ಕೊನೆಗೆ ಸತ್ಯಲೋಕ ಅಂತ ಅನ್ನೋದು ಭಗವಂತನ ತಲೆಯಾಗಿ ಬಂದು ನಿಂತು ಹೀಗೆ ಅನೇಕ ಪ್ರಕೃತಿಯ ವಿಷಯಗಳನ್ನು ಚಿಂತಿಸಬೇಕು ಅಂತ ಹೇಳುವಾಗ ನದ್ಯಃ ಅಸ್ಯ ನಾಡ್ಯಃ ಭಗವಂತನ ನಾಡಿ ಅನ್ನೋದು ಲೋಕದಲ್ಲಿ ನಾವು ಕಾಣುವ ನದಿಗಳು. ಹಾಗಾಗಿ ನಾವು ನದಿಯನ್ನು ಹಾಳು ಮಾಡ್ತಾ ಇದ್ದೇವೆ ಅಂತಂದ್ರೆ ನಮ್ಮದೇ ದೇಹದ ನಾಡಿಗಳನ್ನು ನಾವು ನಾಶ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಭಗವಂತನ ಶರೀರದ ನಾಡಿ ನಾಶ ಆಗುವುದು ಅಂತಿಲ್ಲ, ಆದರೆ ನಮ್ಮ ನಾಡಿಯ ಮೇಲೆ ಆ ನದಿಗಳ ಪರಿಣಾಮ ಇದ್ದೇ ಇದೆ. ಬೇರೆ ಕಡೆ ಪುರಾಣದಲ್ಲೂ ಸ್ಪಷ್ಟವಾಗಿ ಹೇಳ್ತಾರೆ, ಎಲ್ಲಿಯ ತನಕ ಗಂಗೆ ಯಮುನೆ ಸರಸ್ವತಿ ಅನ್ನೋದು ಶುದ್ಧವಾಗಿರುವುದಿಲ್ಲವೋ ಅಲ್ಲಿಯ ತನಕ ಸಾಧಕನಿಗೆ ಕಣ್ಣು ಮುಚ್ಚಿ ಒಳಗೆ ಕೂತಾಗಲು ಅವನ ಸುಷುಮ್ನ ಇಡ ಪಿಂಗಳಗಳಲ್ಲಿ ಭಗವಂತನ ಚಿಂತನೆಯನ್ನು ದೃಢವಾಗಿ ನೆಲೆಗೊಳಿಸಲಿಕ್ಕೆ ಅವನಿಗೆ ಆಗುವುದಿಲ್ಲ. ಅಂದರೆ ಹೊರಗಿನ ನದಿ ಎಲ್ಲವೂ ನಾಶ ಆಗ್ತಾ ಹೋದ ಹಾಗೆ ಒಳಗಿನ ನಾಡಿಗಳೆಲ್ಲವೂ ಮಲಿನಗೊಳ್ಳುತ್ತಾ ಅಲ್ಲಿ ಭಗವಂತನ ಬೆಳಕಿನ ಚಿಂತನೆಯನ್ನು ಮಾಡಿಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ತನೂರುಹಾಣಿ ಮಹೀರುಹಾಹ, ಬೆಟ್ಟಗಳು ಅಂತನ್ನೋದು ಅದು ನಮ್ಮ ದೇಹದ ಒಳಗೂ ಪ್ರಭಾವ ಬೀರುವಂಥದ್ದು. ನಾವು ಬೆಟ್ಟ ನಾಶ ಮಾಡ್ತಾ ಇದ್ದೇವೆ ಅಂತಂದರೆ ನಮ್ಮ ದೇಹದ ಒಳಗೂ ಕೂಡ ಅದರ ಕೆಟ್ಟ ಪರಿಣಾಮವನ್ನು ನಾವು ಅನುಭವಿಸ್ತೇವೆ. ಅನ್ನಂಚ ವೀರ್ಯಂ ಶಶಿತಂ ಮಾತರಿಶ್ವ, ಹೊರಕ್ಕೆ ನಾವು ಸ್ವೀಕರಿಸುವ ಅನ್ನ ಅನ್ನೋದು ಅದು ಭಗವಂತನಿಗೆ ವೀರ್ಯವಾಗಿ, ನಾವು ಉಸಿರಾಡುವಂತಹ ಗಾಳಿ ಭಗವಂತನ ಗಾಳಿಯಾಗಿ, ಗತಿರುವಯ ಕರ್ಮ ಗುಣ ಪ್ರವಾಹ, ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆ ನಡೆಯೂ ಕೂಡ ಆಯುಷ್ಯ ಕರ್ಮ ಗುಣಗಳ ಪ್ರವಾಹ ಇವೆಲ್ಲವೂ ಕೂಡ ಅಲ್ಲಿ ಆಗ್ತಾ ಇರುವುದನ್ನೇ ನಮ್ಮ ದೇಹದಲ್ಲೂ ನಾವು ಪ್ರತಿಫಲಿಸುವುದನ್ನು ಕಾಣ್ತೇವೆ ಅಂತ. ಹೀಗೆ ಇಡೀ ಭಗವಂತನ ವಿಚಿತ್ರ ರೂಪವನ್ನು ಅಂದರೆ ಇದು ವಿರಾಟ್ ರೂಪವನ್ನು ನಾವು ಧ್ಯಾನದಲ್ಲಿ ಹೇಗೆ ಚಿಂತನೆ ಮಾಡಬೇಕು ಅನ್ನೋದನ್ನು ಬಿಡಿಸಿ ಹೇಳಿದರು. ಎಲ್ಲದಕ್ಕಿಂತ ಮುಖ್ಯ ಅವರು ಹೇಳಲಿಕ್ಕೆ ಹೊರಟದ್ದು, ಏಕೈಕ ಶೋಂಗಾನಿ ಧಿಯ ಅನುಭಾವಯೇತ್ ಪಾದಾದಿ ಯಾವತ್ ಹಸಿತಂ ಗದಾಭೃತ ಜಿತಂ ಜಿತಂ ಸ್ಥಾನಂ ಅಪೋಹ್ಯ ಧಾರಯೇತ್ ಪರಂಪರಂ ಶುದ್ಧ್ಯತಿ ಧೀರ್ಯಥ ಧೀರ್ಯಥ ಯಥ. ಬಹಳ ನೆನಪಿಸಿಕೊಳ್ಬೇಕು ಮತ್ತೆ ಮತ್ತೆ. ಏಕೈಕಶಃ ಅಂಗಾನಿ, ಒಂದೊಂದೇ ಅಂಗಗಳನ್ನು ನೆನಪಿಸಿಕೊಳ್ಬೇಕು. ಒಟ್ಟಿಗೆ ಭಗವಂತನ ಪೂರ್ಣ ರೂಪವನ್ನು ಚಿಂತಿಸ್ಲಿಕ್ಕೆ ಆಗುವುದಿಲ್ಲ. ಆಗಾಗ ಏಕೈಕಶಃ ಅಂಗಾನಿ ಧಿಯ ಅನುಭಾವಯೇತ್, ಅನುಭಾವಯೇತ್ ಅಂದರೆ ಒಂದು ಸರ್ತಿ ಭಾವಿಸಿ ಕಣ್ಣು ಮುಚ್ಚಿದ್ರೆ ಅದು ಮತ್ತೆ ಇನ್ನೆಲ್ಲೋ ಹೊರಟೋಗುತ್ತೆ. ಮತ್ತೆ ನೆನಪಿಸಿಕೊಂಡು ಅನುಸೃತ್ಯ, ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೋ, ದೊಡ್ಡವರು ಹೇಗೆ ನಮಗೆ ಉಪದೇಶ ಕೊಟ್ಟಿದ್ದಾರೋ ಆ ರೀತಿ ಮತ್ತೆ ಮತ್ತೆ ನೆನಪಿಸಿಕೊಂಡು ಒಂದೊಂದು ಅಂಗಗಳನ್ನು ನೆನಪಿಸಿಕೊಳ್ಬೇಕು. ಪಾದಾದಿ ಯಾವತ್ ಹಸಿತಂ ಗದಾಭೃತ, ಪಾದದಿಂದ ಹಿಡಿದು ಭಗವಂತನ ಮುಖದ ನಗೆಯ ತನಕದ ಎಲ್ಲ ಅಂಗಗಳನ್ನು ಕೂಡ ಎಷ್ಟೆಷ್ಟು ಸಾಧ್ಯವೋ, ಧೀಹಿ ಯಥಾ ಯಥ ಬುದ್ಧಿ ಎಷ್ಟೆಷ್ಟನ್ನು ಗ್ರಹಿಸಲಿಕ್ಕೆ ಸಾಧ್ಯವೋ ಅಷ್ಟಷ್ಟನ್ನು. ಒಂದು ಸರ್ತಿ ಒಂದೇ ಅಂಗ ಆಯಿತು ಅಂದರೆ ಮತ್ತೆ ಸ್ವಲ್ಪ ದಿವಸ ಆದಮೇಲೆ ಪ್ರಾಕ್ಟೀಸ್ ಮಾಡುವಾಗ ಎರಡನ್ನು ಸೇರಿಸಿಕೊಳ್ಬೇಕು, ಮೂರನ್ನು ಸೇರಿಸಿಕೊಳ್ಬೇಕು, ಮುಖದ ಎಲ್ಲ ಭಾಗಗಳು, ಆಮೇಲೆ ಕೈ ಕಾಲು, ಹೀಗೆ ಇಡೀ ದೇಹವನ್ನು ಎಷ್ಟು ನಿಧಾನಕ್ಕೆ ಮುಂದಕ್ಕೆ ಮುಂದಕ್ಕೆ ಹೋಗುವ ಹಾಗೆ ಚಿಂತಿಸಿ ಆ ಯಾವತ್ ಸ್ಥವೀಯ ಪುರುಷಸ್ಯ ರೂಪಂ ಕ್ರಿಯಾವಸಾನೇ ಪ್ರಯತ ಸ್ಮರೇತ, ಇಡೀ ಭಗವಂತನ ರೂಪವನ್ನು ಕಾಣಲಿಕ್ಕಾಗುವ ತನಕವೂ ಈ ಧ್ಯಾನದ ಪ್ರಕ್ರಿಯೆಯನ್ನು ನಿತ್ಯವೂ ಅಭ್ಯಾಸ ಮಾಡ್ತಾ ಹೋಗಬೇಕು. ಹಾಗೆ ಅದಕ್ಕೆ ಕೃಷ್ಣನು ಹೇಳಿದ್ದ, ಶನೈ ಶನೈರು ಪರಮೇತ್ ಬುದ್ಧ್ಯಾ ಧೃತಿ ಗೃಹೀತಯ. ಎಷ್ಟು ಚಂದದ ಮಾತು, ಒಂದೇ ದಿವಸಕ್ಕೆ ಆಗತ್ತೆ ಅಂತ ಯೋಚನೆ ಮಾಡಬೇಡಿ. ಲೋಕದಲ್ಲಿ ನಾವು ಎಷ್ಟೋ ಸರ್ತಿ ಏನೇನು ಪ್ರಾಡಕ್ಟ್ಗಳನ್ನು ತಯಾರು ಮಾಡುವಾಗ ನಿಮಿಷಕ್ಕೊಂದಿಷ್ಟು ಪ್ರಾಡಕ್ಟ್ ಆಗುತ್ತೆ ಅಂದರೆ ವರ್ಷಕ್ಕಿಷ್ಟು ಪ್ರೊಡಕ್ಷನ್ ಹೊರಗೆ ಬರುತ್ತೆ ಅನ್ನುವ ಹಾಗೆ, ಧ್ಯಾನ ಅನ್ನೋದು ಇಷ್ಟು ದಿವಸದಲ್ಲಿ ಕೂತಾಗ ನನಗೆ ಈ 3 ವರ್ಷಕ್ಕೆ ಸಾಕ್ಷಾತ್ಕಾರ ಆಗಿ ನಾನು ಆಕಾಶದಲ್ಲಿ ತೇಲ್ತಾ ಇರ್ತೇನೆ ಅಂತ ನಾವೊಂದು ಮೆಜರ್ಮೆಂಟ್ ಹಾಕೊಳ್ಳಿಕ್ಕೆ ಬರುವುದಿಲ್ಲ. ಧ್ಯಾನದ ವಿಷಯದಲ್ಲಿ ಶನೈಹಿ ಶನೈಹಿ ತುಂಬ ಅವಸರ ಮಾಡಬಾರ್ದು, ಗಡಿಬಿಡಿ ಮಾಡಬಾರ್ದು. ಎಷ್ಟು ಸಾಧ್ಯವೋ ಅಷ್ಟನ್ನು ಸಮಯ ಕೊಟ್ಟು ಅದಕ್ಕೋಸ್ಕರವೇ ನಮ್ಮನ್ನು ಅದಕ್ಕೆ ಅವರು ಇನ್ನೂ ಎಚ್ಚರ ಕೊಡುವ ಮಾತು ಏನು ಅಂತಂದರೆ, ಕಾಲೇ ದೇಶೇ ಚ ಮನೋ ನ ಸಜ್ಜೇತ್ ಪ್ರಾಣಾನ್ ನಿಯಚ್ಛೇನ್ ಮನಸಾ ಚಿತಾಸುಹು ಸ್ಥಿರಂ ಸುಖಂ ಚಾಸನವಾಸ್ಥಿತೋ ಯತಿ ಯದಾಜಿಹಾಸುರ್ ಅರಿಮಂಗಲೋಕಂ. ಸ್ಥಿರವಾದ ಸುಖವಾದ ಆಸನದಲ್ಲಿ ಕೂತು ನಿರಂತರ ಪ್ರಯತ್ನಶೀಲನಾಗಿ ಹೊರಗಿನ ಸಂಗತಿಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಬಿಡುತ್ತಾ ಬಂಡಲ್ಗಟ್ಟಲೆ ಬರ್ತಾ ಇರುತ್ತೆ ಮನಸ್ಸಿನಲ್ಲಿ ಚಿಂತನೆಗಳು, ಬರಲಿ, ಯಾಕೆಂದರೆ ಅದು ಒಳಗೆ ಇದೆ. ನೀವು ಅದು ಬೇಡ ಅಂದರೂ ಒಳಗೆ ಇದ್ದದ್ದನ್ನು ಹೊರಕ್ಕೆ ಹಾಕದೆ
ಅದು ಖಾಲಿ ಮಾಡದೆ ಇದ್ದರೆ ಮತ್ತೆ ಸರ್ತಿ ಎಷ್ಟು ಸರ್ತಿ ಕೂತ್ರು ಅದೇ ಬರುತ್ತೆ ಬಂದಾಗ ಬರಲಿಕ್ಕೆ ಬಿಡಬೇಕು ಅದನ್ನ ಬರಲಿಕ್ಕೆ ಬಿಟ್ಟಾಗ ನನಗೆ ಬೇಕಾದ ಈ ವಸ್ತುವಲ್ಲ ನನಗೆ ಕಾಣಬೇಕಾದದ್ದು ನೇತಿ ನೇತ್ಯ ಆತ್ಮ ಇದು ಆತ್ಮ ಅಲ್ಲ ಇದು ಭಗವಂತನ ರೂಪಕ್ಕೆ ಒಳಿತಾದ ಪ್ರತೀಕ ಅಲ್ಲ ಇದು ಭಗವಂತನನ್ನ ಚಿಂತಿಸಲಿಕ್ಕೆ ಬೇಕಾದ ಏನು ಕಾಣುತ್ತೆ ಏನು ಕಾಣಿಸಿದ್ರು ಎಲ್ಲವನ್ನೂ ನೋಡಬೇಕು ನೋಡಿ ಅದನ್ನ ಸ್ವೀಕರಿಸಬೇಕು ಇದು ಬೇಕಾದ್ದೇ ಬರಲಿ ಎಲ್ಲೂ ಭಗವಂತನ ರೂಪ ಇದೆ ಆದರೆ ನನಗೆ ಉಪಾಸನೆಗೆ ಬೇಕಾದ ರೂಪ ಅಲ್ಲ ಇದು ಇದನ್ನ ಬಿಟ್ಟು ಈ ರೂಪ ಇನ್ನು ಮುಂದೆ ನನ್ನ ಕಣ್ಣ ಮುಂದೆ ಬರಬಾರದು ಈ ರೂಪ ನನಗೆ ಬೇಕಾಗಿಲ್ಲ ಅಂತ ನಿರಂತರ ಹೀಗೆ ಪ್ರತಿ ಸರ್ತಿಯು ಅದನ್ನ ಒಳಕ್ಕೆ ಸೇರಿಕೊಂಡ ಸಂಸ್ಕಾರಗಳಲ್ಲಿ ಏನೇನು ನಮ್ಮ ತಲೆಯಲ್ಲಿ ಈ ಹಿಂದೆ ಕೊಳೆ ತುಂಬಿಕೊಂಡಿತ್ತಲ್ವಾ ಅದನ್ನೆಲ್ಲ ನಿಧಾನಕ್ಕೆ ಹೊರಕ್ಕೆ ಹಾಕಿ 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 ಕಾಲವನ್ನು ದೇಶವನ್ನು ಮರೆತು ಬಿಡಬೇಕು ಅಂತ ಹೇಳ್ತಾರೆ ನಮಗೆ ಏನಂದ್ರೆ ಎಷ್ಟೊತ್ತು ಕೂತಿದ್ದೇನೆ ಎಷ್ಟೊತ್ತಾಯ್ತು ಓ ನಾವು ಯಾವ ಪ್ರದೇಶದಲ್ಲಿ ಇದ್ದೀವಿ ನಮ್ಮನ್ನ ಯಾರ್ಯಾರು ನೋಡ್ತಿದ್ದಾರೆ ನೋಡಿದ್ರಾ ಹಾ ಅವರು ನೋಡಿದ್ರೆ ಪರವಾಗಿಲ್ಲ ಇನ್ನು ತೆಗಿಬೋದು ಕಣ್ಣು ಅಂತ ಈ ಭಾವನೆಯಲ್ಲೇ ನಮ್ಮ ಧ್ಯಾನಾದಿ ಕರ್ಮಗಳು ನಡೆಯುತ್ತೆ ಹೊರತು ಅವರು ಹೇಳ್ತಾರೆ ಕಾಲೇಚ ದೇಶೇಷ ನಮನೋ ಸಜ್ಜೇತ್ ಮನೋ ನ ಸಜ್ಜೇತ್ ಮನಸ್ಸು ಅನ್ನೋದು ಕಾಲದ ವಿಷಯದಲ್ಲಿ ದೇಶದ ವಿಷಯದಲ್ಲಿ ಸಂಪರ್ಕವನ್ನೇ ಇಟ್ಕೊಳ್ಳಬಾರದು ಎಷ್ಟೊತ್ತು ಇರಲಿಕ್ಕಾಗುತ್ತೋ ಅಷ್ಟೊತ್ತು ಇರುವ ಪ್ರಯತ್ನ ಮಾಡಬೇಕು ಅಷ್ಟೇ ಇದೆ ಆದರೆ ಸ್ವಲ್ಪ ಸ್ವಲ್ಪ ಆದರೂ ಪ್ರಯತ್ನ ಮಾಡಿದರೆ ಆಗದೇ ಇರುವ ಸಂಗತಿ ಏನಲ್ಲ ಪ್ರಾಣಾನ್ನಿ ಅಚ್ಛೇತ್ ಪ್ರಾಣ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಮನಸಾ ಜಿತಾಸು ಅದರ ಜೊತೆಗೆ ಉಸಿರನ್ನು ಕೂಡ ಕಂಟ್ರೋಲಲ್ಲಿ ಇಟ್ಟುಕೊಂಡು ಯಾರು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾನೋ ಆಗ ಮನಸ್ಸು ಶುದ್ಧಿ ಆಗ್ತಾ ಬರುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಅಂತಃಕರಣ ಶುದ್ಧಿ ಆಗ್ತಾ ಹೋಗುತ್ತೆ ನಾವು ಎಷ್ಟು ಚಿಂತಿಸಿ ಇದು ಬೇಡ ಅಂತ ನಿರಾಕರಣೆ ಮಾಡಿದ್ದೇವಲ್ವಾ ಹಾಗೆ ನಿರಾಕರಣೆ ಮಾಡಿದ್ದು ಮತ್ತೆ ಯಾವತ್ತೂ ತಲೆಯೊಳಗೆ ಸೇರಿಕೊಳ್ಳಲ್ಲ ಇದು ಅಲ್ಲ ಅಂತ ಗೊತ್ತಾಯ್ತು ಅವನಿಗೆ ಯಾಕೆಂದರೆ ಶಾಸ್ತ್ರದ ದೃಢವಾದ ಪ್ರಮಾಣಪೂರ್ವಕವಾದ ಚಿಂತನೆಯಲ್ಲಿ ದೇವರು ಹೀಗಿದ್ದಾನೆ ಅಂತ ಅನ್ನೋದು ಒಂದು ಸರ್ತಿ ಮನಸ್ಸಿಗೆ ಬಂದ ಮೇಲೆ ಇದು ದೇವರಲ್ಲ ನೇತಿ ನೇತ್ಯಾತ್ಮ ಇದು ದೇವರ ರೂಪವನ್ನಾಗಿ ನಾವು ಚಿಂತಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಿಟ್ಟುಕೊಟ್ಟ ಮೇಲೆ ಮತ್ತೆ ಮತ್ತೆ ಬರುವ ಚಿಂತನೆಯಲ್ಲಿ ಅದು ನಾಲ್ಕು ಸಲ ಬರ್ಬೋದು ಐದು ಸಲನೂ ಬರ್ಬೋದು ಐದು ಸಲನೂ ಇದು ಬೇಡ ಅಂತ ಹೇಳಿದ ಮೇಲೆ ಮನಸ್ಸು ಒಂದು ಮಗು ಇದ್ದ ಹಾಗೆ ಅದಕ್ಕೆ ಒಂದೇ ಸರ್ತಿ ಹೇಳಿದ್ರೆ ಅರ್ಥ ಆಗುದಿಲ್ಲ ಹತ್ತಾರು ಸರ್ತಿ ಹೇಳಬೇಕಾಗತ್ತೆ ಹತ್ತಾರು ಸರ್ತಿ ಹೇಳಿದ ಮೇಲೆ ಎಲ್ಲೋ ಒಂದು ಸರ್ತಿ ಆ ಮಗುವಿಗೆ ಅರ್ಥ ಆಗುತ್ತೆ ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂತ ಹಾಗಾಗಿ ಪ್ರತಿ ಸರ್ತಿಯು ಎಷ್ಟು ಸರ್ತಿ ತಪ್ಪಿದ್ರೂ ಬೇಸರ ಮಾಡ್ಕೊಳ್ಬಾರ್ದು ಮತ್ತೆ ಅದೇ ಬಂತ ಬೇಜಾರಿಲ್ಲ ಇನ್ನೊಂದು ಸರ್ತಿಯು ಅದೇ ಬಂದಾಗಲೂ ಅದರಲ್ಲೇ ಭಗವಂತನ ಅಂತರ್ಯಾಮಿಯಾದ ರೂಪ ಚೇತನ ಶಕ್ತಿಯನ್ನು ಚಿಂತಿಸಿ ಆದರೆ ನನಗೆ ಬೇಕಾದ ರೂಪ ಇದಲ್ಲ ಅಂತ ನಿರಾಕರಣೆ ಮಾಡ್ತಾ 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 ಮನಶ್ಚ ಬುದ್ಧಿಯ ಮಲಯ ನಿಯಮ್ಯ ಕ್ಷೇತ್ರಜ್ಞ ಏತಾ ನಿರಯೇ ತಮಾತ್ಮನಿ ತನ್ನ ಹೃದಯದ ಒಳಕ್ಕೆ ಸೇರಿಕೊಂಡಿರುವ ಭಗವಂತನ ಅಂತರ್ಯಾಮಿ ರೂಪ ನನಗೆ ಕಾಣಬೇಕಾದ್ದು ಅಂತ ಮತ್ತೆ ದೃಢಪಡಿಸಿಕೊಳ್ತಾ ಅಮಲವಾದ ಬುದ್ಧಿಯಿಂದ ಯಾಕೆಂದರೆ ಮನಸ್ಸಿಗೆ ಕನ್ಫ್ಯೂಷನ್ನೇ ಇರುತ್ತೆ ಯಾವಾಗಲೂ ಬುದ್ಧಿಯಿಂದ ಒಂದು ನಿಶ್ಚಿತವಾದ ಚಿತ್ತ ನಿಶ್ಚಿತವಾದ ಚಿಂತನೆ ಬರಲಿಕ್ಕೆ ಸಾಧ್ಯ ಹಾಗಾಗಿ ಬುದ್ಧಿಯ ತನಕ ಹೋಗಬೇಕು ಮನಸ್ಸಿಗೆ ಬೇಕಾದ್ದೆಲ್ಲ ಬರ್ತಾ ಇರುತ್ತೆ ಆದರೆ ಬುದ್ಧಿಯಿಂದ ಅದನ್ನು ದೃಢಪಡಿಸಿಕೊಂಡು ಅದಕ್ಕೆ ಬುದ್ಧಿಯ ಧೃತಿ ಗೃಹೀತಯ ಬುದ್ಧಿಯ ಧೃತಿ ಗೃಹೀತಯ ದೃಢವಾದ ನಿಶ್ಚಯಕ್ಕೆ ಒಳಪಟ್ಟಂತಹ ಬುದ್ಧಿಯಿಂದಲೇ ಭಗವಂತನ ರೂಪದ ಪರ್ಫೆಕ್ಟ್ ಆದ ಒಂದು ಆಕಾರವನ್ನು ಚಿಂತಿಸಲಿಕ್ಕೆ ಸಾಧ್ಯ ಆಗುತ್ತೆ ಆತ್ಮಾನಂ ಆತ್ಮನಿ ಅವರುದ್ಧ ಧೀರಃ ಆತ್ಮಾನಂ ತನ್ನನ್ನು ಅವನ ಒಳಗೆ ಇದ್ದಾನೆ ಅಂತ ಅಥವಾ ಇಡೀ ಜಗತ್ತಿನಲ್ಲಿ ಹೊರಕ್ಕೆ ಕಂಡಂತಹ ಏನೇನು ರೂಪ ಇದೆ ಅದೇ ರೂಪ ನನ್ನ ಹೃದಯದಲ್ಲಿರುವ ಅಂತರ್ಯಾಮಿಯಾದ ರೂಪವು ಅಂತ ಅದೆರಡನ್ನೂ ಜೋಡಿಸಿ ಒಂದೇ ಆದ ಶರೀರವಾಗಿ ಏಕರೂಪನಾಗಿ ಭಗವಂತ ಇದ್ದಾನೆ ಅಂತ ಯಾರು ಚಿಂತಿಸ್ತಾನೋ ಅವನು ಲಬ್ಧೋಪಶಾಂತಿ ವಿರಮೇತ ಕೃತ್ಯ ಅಲ್ಲಿ ತನಕ ಪ್ರಯತ್ನ ಮಾಡಬೇಕು ಅವನು ಎಲ್ಲಿಯ ತನಕ ಹೊರ ಪ್ರಪಂಚದಲ್ಲಿರುವ ಭಗವದ್ ರೂಪ ತನ್ನ ಅಂತರ್ಯಾಮಿಯಾದ ರೂಪ ಇದೆರಡು ಒಂದೇ ಅನ್ನುವ ಭಾವನೆ ಯಾವ ಧ್ಯಾನದ ಕೊನೆಯ ಕ್ಷಣದ ತನಕ ಅವನಿಗೆ ಆಗುವ ಸಾಧ್ಯತೆ ಇದೆಯೋ ಅಲ್ಲಿಯ ತನಕ ಆ ಎಲ್ಲ ಸಾಧ್ಯತೆಗಳನ್ನು ಅವನು ಉಪಯೋಗಿಸಿಕೊಳ್ಳಬೇಕು ಅಂತ ಹೀಗೆ ಆಮೇಲೆ ವಿರಮೇತ ಕೃತ್ಯ ಆಮೇಲೆ ಅವನು ಕೂತ್ರೆ ಸರಿ ತಾನಾಗಿ ಬರುತ್ತೆ ಅದಕ್ಕೋಸ್ಕರ ಪ್ರಯತ್ನ ಪಡಬೇಕಾಗಿಲ್ಲ ಧ್ಯಾನ ಪ್ರಯತ್ನ ಪಡುವ ತನಕ ಮಾತ್ರ ಕಷ್ಟ ಅದು ಒಂದು ಸರ್ತಿ ಅಭ್ಯಾಸ ಆದಮೇಲೆ ಮತ್ತೆ ಅದು ಕೂತಲ್ಲಿ ಎಲ್ಲಿ ಬೇಕಾದರೂ ಅವನ ಮನಸ್ಸು ಆ ರೂಪವನ್ನು ಚಿಂತನೆ ಮಾಡುವಲ್ಲಿ ಸಮರ್ಥ ಆಗತ್ತೆ ಅಂತ ಹೀಗೆ ಶುಕಾಚಾರ್ಯರು ನೀನು ಈಗ ಶುರು ಮಾಡಬೇಕಾದದ್ದು ನೀನು ಈ ಕೂತು ಕೇಳ್ತಾ ಇದೆಯಲ್ವಾ ಇಲ್ಲಿ ಕೂತು ಮೇಲೆ ನಿನ್ನ ದೇಹದ ಅರಿವು ನಿನಗೆ ಇಲ್ಲ ಕೇವಲ ಕಥೆಯಲ್ಲಿ ಕಿವಿ ಇದೆ ಅಂದರೆ ಅದೇ ಜಿತಾಸನತ್ವ ಅದೇ ಜಿತಶ್ವಾಸ ಅದೇ ಜಿತ ಇಂದ್ರಿಯ ಅದೇ ಜಿತವಾದ ಲೋಕದ ಎಲ್ಲ ವಿಷಯಗಳಿಂದ ದೂರ ಆಗುವಿಕೆ ಇದೆಲ್ಲ ನಡೀತಾ ಹೋಗುತ್ತೆ ಯೋಂತಃ ಪಚತಿ ಭೂತಾನಾಂ ಯಸ್ತಪತ್ಯಂಡ ಮಧ್ಯಕಃ ಸೋಗ್ನಿರ್ವೈಶ್ವಾನರೋ ಮಾರ್ಗೋ ದೇವಾನಾಂ ಪಿತೃಣಾಂ ಮುನೇಹೇ
ನಮ್ಮ ದೇಹದ ಒಳಗೆ ನೆಲೆಸಿರುವಂತಹ ಎಲ್ಲ ಭೂತಗಳ ಹೊಟ್ಟೆಯ ಆಹಾರವನ್ನು ಪಚನೆ ಮಾಡಿ ವೈಶ್ವಾನರ ಎಂಬ ಹೆಸರಿನಿಂದ ಇದ್ದು ಆ ಮಾರ್ಗದಿಂದ ದೇವತೆಗಳಿಗಾಗಿ ದೇವತೆಗಳಿಗೆ ಪಿತೃಗಳಿಗೆ ಮುನಿಗಳಿಗೆ ಆಹಾರ ಯಾವ ಮೂಲಕ ಒದಗಿ ಹೋಗುತ್ತೋ ಅಂತಹ ಅಗ್ನಿಯೊಳಗೆ ವೈಶ್ವಾನರನಾಗಿ ನಿಂತು ನಮ್ಮಲ್ಲೇ ಅವನ ಅಸ್ತಿತ್ವ ಅನ್ನುವುದನ್ನು ಯೋಚಿಸಿದರೆ ಸಾಧಕ ಬಹಳ ಬೇಗ ಅವನ ಚಿಂತನೆಯನ್ನು ತನ್ನ ನಿತ್ಯದ ಅಶನದ ವ್ಯವಸ್ಥೆಯಲ್ಲೇ ಅದನ್ನು ಅನುಭವಿಸಲೇಕಾಗುತ್ತೆ ಊಟ ಅಂದ್ರೆ ಒಂದು ಹೋಮ ಆ ಹೋಮದ ಮಧ್ಯದಲ್ಲಿ ಮಾತಿರಬಾರದು ಭಗವಂತನ ನೆನಪು ಆಗಬೇಕು ಅಂತ ಹೇಳೋದು ಅಲ್ಲಿ ವಿಶ್ವದ ಎಲ್ಲ ನರರಲ್ಲೂ ಸೇರಿಕೊಂಡಂತ ವಿಚಿತ್ರವಾದಂತ ಭಗವಂತನ ಪಚನ ಶಕ್ತಿ ಅನ್ನೋದು ನಮಗೋಸ್ಕರ ಪಚಾಮ್ಯನ್ನಂ ಚತುರ್ವಿಧಂ ತಿಂದ ಎಲ್ಲ ಅನ್ನದ ಭಾಗಗಳನ್ನು ಯಾವುದನ್ನು ರಕ್ತ ಆಗಬೇಕು ಯಾವುದನ್ನು ಮಾಂಸ ಆಗಬೇಕು ಯಾವುದನ್ನು ಸ್ನಾಯು ಆಗಬೇಕು ಯಾವುದನ್ನು ಅಸ್ಥಿ ಆಗಿಸಬೇಕು ಯಾವುದನ್ನು ಬುದ್ಧಿ ಆಗಿಸಬೇಕು ಅಂತ ಒಳಗಿನಿಂದ ಬೈಫರ್ಕೇಟ್ ಮಾಡಿ ಕಳಿಸ್ತಾ ಇರುವಂತಹ ಶಕ್ತಿಯ ಸ್ವಲ್ಪ ಆದರೂ ಚಿಂತನೆಯನ್ನು ಮಾಡ್ತಾ ಇದ್ರೆ ಅದೇ ಒಂದು ದೊಡ್ಡ ಸಾಧನೆಯಾಗುತ್ತೆ ಹೀಗೆ ಅನೇಕ ರೀತಿಯ ಚಿಂತನೆಗಳನ್ನು ಶುಕಾಚಾರ್ಯರು ಹೇಳ್ತಾ ನಹ್ಯತೋನ್ಯ ಶಿವ ಪಂಥ ವಿಶ್ರುತ ಸಂಸ್ಕೃತಾವಿಹ ವಾಸುದೇವೇ ಭಗವತಿ ಭಕ್ತಿಯೋಗೋ ಯತೋ ಭವೇತ್ ಯಾವ ದಾರಿಯಿಂದ ದೇವರನ್ನ ನಾವು ಪಡೆಯಬೇಕು ಅಂದ್ರೆ ಎಲ್ಲ ದಾರಿಯೂ ಭಗವಂತನನ್ನ ಪಡೀಲಿಕ್ಕೆ ಆಗುವಂತಹದ್ದು ದೇವರ ನೆನಪು ಯಾವುದರಿಂದ ಆಗುತ್ತೋ ಅದೆಲ್ಲವೂ ಧರ್ಮ ಅದೆಲ್ಲವೂ ಯೋಗ ದೇವರ ಧರ್ಮವನ್ನ ದೇವರ ನೆನಪನ್ನ ಯಾವುದು ಮರೆಸತ್ತೋ ಅದು ನೋಡ್ಲಿಕ್ಕೆ ಎಷ್ಟೇ ದೊಡ್ಡ ಭಕ್ತಿಯ ರೂಪವನ್ನ ತೊಟ್ಟಿದ್ರು ಅದಕ್ಕೊಂದು ಧರ್ಮದ ಮುಖವಾಡ ಇದ್ರು ಅದನ್ನ ಭಗವಂತನ ಸಾಧನೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅಂದಮೇಲೆ ಅದನ್ನು ಹೊಗಳುವ ಅಥವಾ ಅದಕ್ಕೆ ಗೌರವ ಕೊಡುವ ಸಾಧ್ಯತೆಯನ್ನ ಆ ಯೋಗ ಕಳ್ಕೊಳ್ಳುತ್ತೆ ಅಂತ ಹೀಗೆ ಇಡೀ ಒಬ್ಬ ಮನುಷ್ಯ ಸಾಧನೆಯ ದಾರಿಯಲ್ಲಿ ಹೇಗೆ ಹೇಗೆ ಒಂದೊಂದು ಹೆಜ್ಜೆಯನ್ನು ಇಡುವಾಗ್ಲೂ ಎಚ್ಚರವನ್ನು ವಹಿಸಬೇಕು ಅಂತ ಹೇಳ್ತಾ ಮುಂದೆ ಶುಕಾಚಾರ್ಯರ ಮಾತುಗಳು ಹಾಗೆ ಬೆಳೀತಾ ಹೋಗುತ್ತೆ. ನಾರದರು ಬ್ರಹ್ಮನ ಹತ್ರ ಮಾತನಾಡ್ತಾ ಇರುವ ಪ್ರಸಂಗವನ್ನ ತಿಳ್ಕೊಳ್ಳಬೇಕಾದ್ದೇನು ಅಂತ ಕೇಳಿದಾಗ ಭಗವಂತನ ಕಥೆಯನ್ನು ಹೇಳ್ತೇನೆ ಅಂತ ಹೇಳಿದರು. ಆ ಭಗವಂತನ ಕಥೆಯನ್ನ ಮೊದಲು ಎಲ್ಲಿಂದ ಇಳಿದು ಬಂತದು ಅನ್ನೋದಕ್ಕೆ ಹೇಳ್ತಾ ನಾರದರು ಇದೇ ಪ್ರಶ್ನೆ ಕೇಳಿದ್ರು ಬ್ರಹ್ಮದೇವರ ಹತ್ರ. ಅದನ್ನೇ ನಾನು ನಿನಗೆ ಹೇಳ್ತೇನೆ ಅಂತ ಶುಕಾಚಾರ್ಯರು ಹೇಳ್ತಾ ನಾರದರು ಕೇಳಿದ ಪ್ರಶ್ನೆಗೆ ಬ್ರಹ್ಮದೇವರು ಕೂಡ ಅದನ್ನೇ ಉತ್ತರವಾಗಿ ಕೊಡ್ತಾ ಇದು ಮೊದಲು ದೇವರು ನನಗೆ ಕೊಟ್ಟ ಚಿಂತನೆಯನ್ನೇ ನಾನು ನಿನಗೂ ಕೂಡ ಈಗ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾರೆ. ಅಂತಹ ಚಿಂತನೆಯನ್ನು ಮಾಡುವಾಗ ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಹಿ ಯನ್ಮಾಯಯ ದುರ್ಜಯ ಮಾಂ ವದಂತಿ ಜಗದ್ಗುರುಂ. ಜಗತ್ತಿನ ಗುರುವನ್ನಾಗಿ ನನ್ನನ್ನೇ ಲೋಕದ ಜನ ತಿಳ್ಕೊಂಡಿದ್ದಾರೆ ಬ್ರಹ್ಮದೇವ ಹೇಳುವ ಮಾತು. ಆದರೆ ನಿಜವಾಗಿ ಜಗತ್ತಿನ ಗುರುವಾಗಿ ನನಗೂ ಗುರುವಾಗಿ ಎಲ್ಲವನ್ನೂ ಉಪದೇಶಿಸಿದವನವನೇ. ಅಂತಹ ಭಗವಂತನಿಗೆ ಭಗವತೇ ನಮಸ್ತಸ್ಮೈ ನಾನು ನಮಸ್ಕರಿಸ್ತೇನೆ. ಯಾಕೆಂದ್ರೆ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ವಾಸುದೇವಾತ್ ಪರೋ ಬ್ರಹ್ಮನ್ ನ ಚಾನ್ಯೋರ್ಥೋಸ್ತಿ ತತ್ವತಃ. ಅವನಿಲ್ಲದೇ ಇದ್ರೆ ಯಾವ ಅರ್ಥವೂ ಅಸ್ತಿತ್ವದಲ್ಲೇ ಇರಲಿಕ್ಕೆ ಸಾಧ್ಯವಿಲ್ಲ. ಅರ್ಥ ಅಂದ್ರೆ ವಸ್ತು. ಈಗ ಪುಸ್ತಕ ಅಂತಂದ್ರೆ ಈ ಪುಸ್ತಕ ಅನ್ನೋದು ಪುಸ್ತಕ ಅನ್ನುವ ಶಬ್ದದ ಅರ್ಥ. ಎರಡು ರೀತಿಯ ಅರ್ಥ ಇದೆ. ಒಂದು ಅರ್ಥ ಆಯ್ತಾ ಅಂತ ಕೇಳ್ತೀವಲ್ಲ, ತಲೆಯಲ್ಲಿ ಆ ಶಬ್ದದ ಒಂದು ಅರ್ಥವಾಗುವ ಒಂದು ಪ್ರತೀಕ ನಮ್ಮ ಮನಸ್ಸಿನಲ್ಲಿ ಇಮ್ಯಾಜಿನರಿ ಐಯಿಂದ ಕಾಣಿಸುತ್ತೆ. ಹಾಗೆ ಕಾಣಿಸಿದ್ದು ಅದು ಅರ್ಥ ಆಗಿ ಬಂದದ್ದು. ಆದರೆ ಆ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ಈ ಪುಸ್ತಕ ಇರಬೇಕಲ್ವ? ಈ ಪುಸ್ತಕ ಇರುವುದು ಒಂದು ಅರ್ಥ. ಈ ಪ್ರತಿಯೊಂದು ಅರ್ಥ ಏನಿದೆ, ವಸ್ತುಗಳು ಏನಿದೆ, ಅವನು ಇದ್ರೆ ಮಾತ್ರ ಅದಕ್ಕೊಂದು ಅಸ್ತಿತ್ವ ಇರ್ಲಿಕ್ಕೆ ಸಾಧ್ಯ. ಅದರಲ್ಲಿ ಮೂಲ ಹೇಳುವಂತಹದ್ದು ದ್ರವ್ಯಂ. ದ್ರವ್ಯ ಅನ್ನೋದು ಅನಾದಿನಿತ್ಯ. ಕರ್ಮ, ಕರ್ಮ ಅನ್ನೋದು ಅನಾದಿನಿತ್ಯ. ಅದೇ ಹೇಗ್ರಿ ಕರ್ಮ ಅನ್ನೋದು ಅನಾದಿನಿತ್ಯ? ದೊಡ್ಡ ಪ್ರಶ್ನೆಗೆ ಉತ್ತರ ಇದು. ಎಷ್ಟೋ ಜನರ ಪ್ರಶ್ನೆ ಏನು ಅಂತಂದ್ರೆ, ಎಲ್ಲ ದೇವರೇ ಮಾಡಿಸ್ತಾನೆ ಅಂತಂದ್ಮೇಲೆ ಒಳ್ಳೇದು ಕೆಟ್ಟದ್ದು ಅವನೇ ಮಾಡಿಸಿದ್ದಲ್ವಾ, ನಮ್ಗೆ ಯಾಕೆ ಶಿಕ್ಷೆ? ಹಿಂದಿನ ಪ್ರಾರಬ್ಧವನ್ನು ಅನುಭವಿಸಿ ನಾವು ಈಗ ಕೆಟ್ಟದನ್ನು ಅನುಭವಿಸ್ತಾ ಇದ್ದೇವೆ. ಆ ಹಿಂದಿನ ಪ್ರಾರಬ್ಧವನ್ನು ಮಾಡಿಸಿದವನೇ ಅವನೇ ಅಲ್ವಾ? ಆ ಕರ್ಮವನ್ನು ಅವನೇ ಮಾಡಿಸಿದ್ಮೇಲೆ ನಮ್ಗೆ ಯಾಕೆ ಶಿಕ್ಷೆ? ಇಲ್ಲಪ್ಪ, ಹಾಗಲ್ಲ. ಈಗ ಪುರೋಹಿತರು ಕರ್ಮ ಮಾಡಿಸ್ತಾರೆ, ಆ ಕರ್ಮ ಮಾಡಿಸಿದ್ಮೇಲೆ ಕೊನೆಗೆ ತುಳಸಿ ದಳವನ್ನು ಇಟ್ಟು ಕರ್ಮಾಂಗದ ಫಲಭಾಗ ನಿಮಗೆ ಸಿಗಲಿ ಅಂತ ಹೇಳ್ತಾರೆ. ಹಾಗಾಗಿ ದೇವರು ಮಾಡಿಸಿದ್ದಾದ್ರೂ ಅದು ನಮ್ಮ ಉದ್ದೇಶದಿಂದ ಮಾಡಿಸಿದ್ದು ಅನ್ನುವ ಅದಕ್ಕೆ ಅಗ್ನಿಮೀಳೆ ಪುರೋಹಿತಂ ಅಂತ ಹೇಳಿದ್ದು. ಅವನು ಮಹಾಪುರೋಹಿತವನು. ಪುರೋಹಿತ ಅಂದ್ರೆ ಮುಂದೆ ಬರಬಹುದಾದ ತೊಂದರೆಗಳನ್ನ ಮೊದಲೇ ಆಲೋಚಿಸಿ ಅದಕ್ಕೊಂದು ಪರಿಹಾರ ಮಾರ್ಗವನ್ನ ಕಂಡುಕೊಳ್ಳುವವ, ಪೂರ್ಣವಾದ ಹಿತವನ್ನ ಬಯಸುವವ ಪುರೋಹಿತ. ಭಗವಂತ ಮಹಾಪುರೋಹಿತ. ಹಾಗಾಗಿ ಅವನು ನಮ್ಮ ಉದ್ದೇಶವಾಗಿ ಈ ಕರ್ತವ್ಯವನ್ನು ನೆರವೇರಿಸ್ತಾನೆ. ಅದರಿಂದಾಗಿ ಪಾಪ ಪುಣ್ಯದ ಲೇಪ ಆತನನ್ನು ಕಾಡುವುದಿಲ್ಲ. ಆಗ್ಲಿ, ಆದ್ರೂ ಜೀವ ಸೃಷ್ಟಿ ಮಾಡುವಾಗ ಆಗಲೇ ಇದು ಒಳ್ಳೆ ಜೀವ ಕೆಟ್ಟ ಜೀವ ಅಂತ ಅವನ ಕೈಯಲ್ಲಿದೆ ಅಂದಮೇಲೆ ಹಾಗೆ ಸೃಷ್ಟಿ ಮಾಡಬಹುದಿತ್ತಲ್ವಾ? ಅಂದ್ರೆ ಅದಕ್ಕೆ ಮತ್ತೆ ಉತ್ತರ ಕೊಟ್ಟದ್ದು, ಇಲ್ಲ ಹಾಗೂ ಹೇಳಲಿಕ್ಕೆ ಬರುವುದಿಲ್ಲ, ಸ್ವಭಾವೋ ಜೀವ ಏವಚ.
ಆ ಸ್ವಭಾವ ಜೀವ ಕಾಲ ಕರ್ಮ ದ್ರವ್ಯ ಇದಿಷ್ಟು ಕೂಡ ಯಾರಿಂದಲೂ ಸೃಷ್ಟಿ ಆಗೋದಿಲ್ಲ ಸೃಷ್ಟಿ ಆಗೋದು ಅಂದ್ರೆ ಏನರ್ಥ ಕಾಣಿಸಿಕೊಳ್ಳೋದು ಅಂತ ಅಷ್ಟೇ ಅರ್ಥ ಕಾಲವು ಸೃಷ್ಟಿ ಆಗುತ್ತಾ ಈಗ ಕಾಲವು ಸೃಷ್ಟಿ ಆಯಿತು ಪ್ರಶ್ನೆ ಯಾವಾಗ ಕಾಲ ಬಂತಲ್ವಾ ಹಾಗಾದ್ರೆ ಕಾಲ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇಲ್ಲ ಆಕಾಶ ಸೃಷ್ಟಿ ಆಯಿತು ಎಲ್ಲಿ ಎಲ್ಲಿ ಅಂದ್ರೆ ಮತ್ತೆ ಆಕಾಶನೇ ತಾನೆ ಸೃಷ್ಟಿ ಆಗಬೇಕು ಅಂದ್ರೆ ಈ ಕೋಣೆಯ ತುಂಬಾ ನಾನು ದೊಡ್ಡ ಪುಸ್ತಕಗಳ ಮಳಿಗೆಯನ್ನು ಇಟ್ಟು ತುಂಬಿಸಿಟ್ಟಿದ್ದೇನೆ ಇಲ್ಲಿ ಈಗ ಆಕಾಶ ಇಲ್ಲ ನಾನು ಯಾವಾಗ ಪುಸ್ತಕಗಳನ್ನು ತೆಗೆದ್ನು ಆಗ ಆಕಾಶ ಸೃಷ್ಟಿ ಆಯಿತು ಹಾಗೆ ಹೇಳಬೇಕು ಏನಾದರೂ ಹಾಗಿದ್ರೂ ಪುಸ್ತಕ ಇರುವಾಗಲೇ ಆಕಾಶ ಅದರ ಜೊತೆಗೆ ಇದ್ದೇ ಇರುತ್ತೆ ಹಾಗೂ ಕೂಡ ಆಕಾಶವನ್ನು ಸೃಷ್ಟಿಸಿದ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಹಾಗಾಗಿ ಪರಮಾತ್ಮನ ಸೃಷ್ಟಿಯಲ್ಲಿ ದ್ರವ್ಯ ಅನ್ನೋದು ನಿರಂತರ ಮೊದಲಿಂದ ಇದೆ ಹಾಗಾದ್ರೆ ಜಗತ್ತಲ್ಲಿ ಯಾವುದು ವಸ್ತು ಸೃಷ್ಟಿ ಆಗುವುದೇ ಇಲ್ಲ ವಸ್ತು ಸೃಷ್ಟಿ ಆಗುವುದು ಏನು ಅಂತಂದ್ರೆ ನಮ್ಮನ್ನೇ ನೋಡಿದ್ವಿ ಕೇವಲ ಆಕಾರ ಜಗತ್ತಿಗೆ ಒಂದು ಆಕಾರ ಸೃಷ್ಟಿ ಆಗುವುದು ಮಾತ್ರ ಹೊಸತು ಈ ವಿಷಯ ಅರ್ಥ ಆಗದೇನೆ ನಾವು ಎಷ್ಟೆಷ್ಟೋ ದೊಡ್ಡ ಫಿಲಾಸಫಿಗಳೆಲ್ಲ ಬೆಳೆದು ನಿಂತೀವಿ ಅದಕ್ಕೆ ಸಹಜವಾದ ಸರಳವಾದ ಉತ್ತರ ಕೊಟ್ಟದ್ದು ಆಗಲೂ ಜೀವವನ್ನ ಸೃಷ್ಟಿ ದೇವರು ಸರ್ವಶಕ್ತ ಆದಮೇಲೆ ಜೀವನನ್ನ ಸೃಷ್ಟಿ ಮಾಡಬೇಕಲ್ವಾ ನಮಗೆ ದೊಡ್ಡ ಪ್ರಶ್ನೆ ಇಲ್ಲಪ್ಪ ಹಾಗೂ ದೇವರು ಸೃಷ್ಟಿ ಮಾಡೋದಿಲ್ಲ ಜೀವನು ಕೂಡ ಅನಾದಿ ನಿತ್ಯ ಅವನು ಇದ್ದಾನೆ ಕರ್ಮವು ಅವನ ಜೊತೆಗೆ ಸೇರಿಕೊಂಡಿದೆ ಅದು ಈ ಸೀಡ್ ಇದ್ದ ಹಾಗೆ ನಾವು ತೋಟಗಾರನ ಕೆಲಸವನ್ನ ದೇವರು ಮಾಡುತ್ತಾನೆ ತೋಟಗಾರನ ಕೆಲಸ ಅಂದ್ರೆ ಕೃಷಿಕ ಬೀಜ ಹಾಕ್ತಾನೆ ತೋಟದಲ್ಲಿ ಬೀಜ ಹಾಕುವಾಗ ಮಾವಿನ ಬೀಜವನ್ನ ಹಾಕಿ ಮಾವಿನ ಗಿಡ ನೆಡ್ತಾನೆ ಹುಣಸೆ ಬೀಜ ಹಾಕಿ ಹುಣಸೆ ಗಿಡ ನೆಡ್ತಾನೆ ಕಹಿಬೇವಿನ ಗಿಡ ಹಾಕಿ ಕಹಿಬೇವಿನ ಗಿಡ ನೆಡ್ತಾನೆ ಎಲ್ಲ ಗಿಡಗಳನ್ನು ತೋಟದಲ್ಲಿ ಎಲ್ಲೆಲ್ಲಿ ಬೇಕೋ ಅದನ್ನು ನೆಡ್ತಾನೆ ಅವನು ಅದಕ್ಕೆ ಬೇಕಾದ ಗೊಬ್ಬರ ಹಾಕ್ತಾನೆ ಮೊದಲೇ ಅದನ್ನ ಹದ ಮಾಡಿರ್ತಾನೆ ಮಣ್ಣನ್ನ ನೆರಳು ಬೇಕಾದಕ್ಕೆ ನೆರಳು ಕೊಡಿಸ್ತಾನೆ ಇಲ್ಲ ಅದಕ್ಕೆ ಸೂರ್ಯನ ಬಿಸಿಲೇ ಬಿಡಬೇಕು ಅಂದ್ರೆ ಅಂತಹದ್ದೇ ವ್ಯವಸ್ಥೆ ಮಾಡ್ತಾನೆ ಕಾಲ ಕಾಲಕ್ಕೆ ನೀರು ಹಾಕ್ತಾನೆ ಎಲ್ಲ ಮಾಡ್ತಾನೆ ಎಲ್ಲ ಮಾಡಿದ್ಮೇಲೆ ಹಣ್ಣು ಕೊಡುವಾಗ ಅಯ್ಯೋ ಮಾವಿನ ಹಣ್ಣು ಯಾಕೆ ಸಿಹಿ ಆಗಿದೆ ಅಂತ ಯಾರು ಪ್ರಶ್ನೆ ಮಾಡುವುದಿಲ್ಲ ಯಾಕೆಂದ್ರೆ ಮಾವಿನ ಹಣ್ಣಿನ ಸ್ವಭಾವವೇ ಬೀಜದ ಸ್ವಭಾವವೇ ಅದು ಸಿಹಿ ಕಹಿಬೇವಿಗೆ ನೀವು ಏನೇ ಕಷ್ಟಪಟ್ಟು ಒಳ್ಳೆ ಬೆಲ್ಲದ ಪಾಕವನ್ನು ಹಾಕಿ ಬೇಯಿಸಿದ್ರು ಅದ ಬುಡದಲ್ಲಿ ಗೊಬ್ಬರ ಹಾಕಿದ್ರು ಅದು ಕೊಡೋದು ಮತ್ತು ಕಹಿಯ ಎಲೆಯನ್ನೇ ಕೊಡುತ್ತೆ ಹೊರತು ಸಿಹಿ ಆದ ಎಲೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಕಸ್ಮಾತ್ ಹಾಗೆ ಸಿಹಿ ಮಾಡಿದ್ರೆ ಅದಕ್ಕೆ ಕಹಿಬೇವು ಅಂತ ಹೇಳಿ ಬರುವುದಿಲ್ಲ ದೇವರಿಗೆ ಸಾಮರ್ಥ್ಯ ಇಲ್ಲ ಅಂತ ಅನ್ನೋದು ಅರ್ಥ ಅಲ್ಲ ಅದಕ್ಕೆ ಯಾವುದರ ಸ್ವಭಾವ ಇದೆಯೋ ಆ ಸ್ವಭಾವವನ್ನು ಉಳಿಸುವುದೇ ದೊಡ್ಡ ಕೆಲಸ ಅದು ನಿಜವಾದ ಸಾಮರ್ಥ್ಯ ಯಾಕೆಂದ್ರೆ ಬದಲಾಯಿಸಬೇಕು ಅಂತ ಚೂರಿ ಯೋಚನೆ ಮಾಡಿದ್ರೆ ಏನು ಬದಲಾಯಿಸಬಹುದು ಬದಲಾಯಿಸಿದ್ರೆ ಆ ವಸ್ತುವನ್ನು ನಾವು ಇಲ್ಲಿ ತನಕ ಪ್ರಕೃತಿಯಲ್ಲಿ ಸೃಷ್ಟಿಯಲ್ಲಿ ಇಲ್ಲಿ ತನಕ ಏನು ನಂಬ್ಕೊಂಡು ಬಂದಿದ್ದೇವೋ ಅದರ ಗುಣದ ಧರ್ಮವೇ ವ್ಯತ್ಯಾಸ ಆಗಿಬಿಟ್ರೆ ಆ ಜೀವ ಅನ್ನೋದು ನಷ್ಟ ಆಯಿತು ಅಂತ ಅರ್ಥ ಈಗ ಪ್ರತಿ ದಿವಸ 5 ಗಂಟೆಗೆ ವಾರ್ಡನ್ ಬಂದು ಎಬ್ಬಿಸ್ತಾ ಇರ್ತಾರೆ ಯಾವುದೋ ಒಂದು ರಜೆ ದಿವಸ ವಾರ್ಡನ್ ಬರುವುದಿಲ್ಲ ಆಗಲೂ ಒಬ್ಬ 5 ಗಂಟೆಗೆ ಎದ್ದು ತನ್ನ ನಿತ್ಯದ ಕರ್ತವ್ಯ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದು ಗುಣ ಏನ್ರಿ 5 ಗಂಟೆಗೆ ಎದ್ದಿದ್ದಾನೆ ಬುದ್ಧಿ ಇಲ್ಲ ಅವನಿಗೆ ಅಂದ್ರೆ ಹೇಳುವವನಿಗೆ ಬುದ್ಧಿ ಇಲ್ಲ ಯಾಕೆಂದ್ರೆ ಅದು ಅವನಿಗೆ ಸ್ವಭಾವ ಅವನಿಗೆ ಏಳ್ಬೇಕು ಅನ್ನೋದು ಸಹಜ ಅಷ್ಟೊತ್ತಿಗೆ ಎದ್ದು ಅವನಿಗೆ ಸಹಜ ಸ್ನಾನಕ್ಕೆ ಹೋಗ್ತಾನೆ ನಿತ್ಯದ ಕರ್ಮ ಮಾಡ್ಕೊಳ್ತಾನೆ ಅದು ಅವನನ್ನ ಆಗ ಎಲ್ಲರೂ ಖುಷಿ ಪಡ್ತಾರೆ ಯಾರಾದ್ರೂ ಎಬ್ಬಿಸೋರಿದ್ದಾಗ ಮಾತ್ರ ಎಬ್ಬಿಸಿದ್ರೆ ಎದ್ರೆ ಅದು ಗುಣ ಅಲ್ಲ ನಾವು ಯಾರು ಇಲ್ಲದೆ ಇದ್ದಾಗ ಹೇಗೆ ಇದ್ದೇವೋ ಅದು ನಮ್ಮ ನಿಜವಾದ ಸ್ವಭಾವ ನಮ್ಮನ್ನು ಯಾರು ಕಂಟ್ರೋಲ್ ಮಾಡುವವರು ಇಲ್ಲ ಅಂತಂದಾಗ ನಾವು ಹೇಗೆ ನಡ್ಕೊಳ್ತೇವೋ ಅದು ನಮ್ಮ ನಿಜವಾದ ಗುಣ ಯಾರು ಇಲ್ಲದೆ ಇದ್ದಾಗ ದೇವರನ್ನ ಯಾರು ಕಂಟ್ರೋಲ್ ಮಾಡ್ಲಿಕ್ಕೆ ಇಲ್ಲ ಅಂತಂದಾಗಲೂ ಜಗತ್ತಿನ ಎಲ್ಲ ವಸ್ತುಗಳನ್ನ ಆಯಾ ಕಾಲಕ್ಕೆ ಹಾಗೆ ಹುಟ್ಟಿಸಿ ಅದಕ್ಕೆ ಹರಿಕಥಾಮೃತ ಸಾರದಲ್ಲಿ ಮೊದಲ ಸಂಧಿಯೇ ಕರುಣಾ ಸಂಧಿ ದೇವರ ಕರುಣೆಯನ್ನು ಹೇಳಬೇಕು ಅಂತನ್ನುವ ದೃಷ್ಟಿಯಿಂದಲೇ ಆ ಮೊದಲು ಸಂಧಿ ಹೊರಟಿತು ಅಂದ್ರೆ ದೇವರಿಗೆ ಯಾವ ವಸ್ತುವನ್ನು ಬದಲಾಯಿಸಬೇಕು ಅನ್ನೋ ಅಪೇಕ್ಷೆ ಇಲ್ಲ ಯಾಕೆ ಅಂದ್ರೆ ಅದರ ಗುಣವನ್ನು ಹಾಗೆ ಇರ್ಲಿಕ್ಕೆ ಬಿಡುವುದೇ ದೊಡ್ಡ ಗುಣ ಹೇಗೆ ನಡೀತಾ ಇದೆಯೋ ಹಾಗೆ ನಡೆಸೋದು ಅಂತ ಉಂಟಲ್ವಾ ಇದ್ದ ಹಾಗೆ ನಡೆಸ್ಕೊಂಡು ಹೋಗುದು ಅದು ಒಂದು ಸಂಘ ಕಟ್ಟಿದವರಿಗೆ ಗೊತ್ತಿರುತ್ತೆ ಸಂಘ ಕಟ್ಟುವಾಗ ಬಹಳ ಹುಮ್ಮಸ್ಸಲ್ಲಿ ಕಟ್ಟಿಬಿಡ್ತಾರೆ ಆಮೇಲೆ ಅದಕ್ಕೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಏನಿರುತ್ತೆ ಅದನ್ನ ಕೊನೆಯ ತನಕ ಹಾಗೆ ಕಾಯ್ಕೊಂಡು ಹೋಗುದು ಅಂತ ಉಂಟಲ್ವಾ ಅದು ಬಹಳ ಕಷ್ಟದ ಸಂಗತಿ ಬೇಕಾದ್ರೆ ನಾವು ಆವಾಗ ಆವಾಗ ಬದಲಾಯಿಸ್ತಾ ಇರ್ಬೋದು ನಿಯಮಗಳನ್ನ ಆದ್ರೆ ನಿಯಮ ಬದಲಾಯಿಸಿದ್ರೆ ಮೂಲದ ನಮ್ಮ ಕಲ್ಪನೆಯಲ್ಲಿ ಏನಿತ್ತು ಅದರ ಭಾಗ ಎಲ್ಲ ಹೊರಟೋಗಿ ಏನೋ ಹೊಸತೇ ಆಗ್ಬಿಡುತ್ತೆ ಈಗ ಸಂವಿಧಾನದಲ್ಲಿ ಎಷ್ಟು ಸರ್ತಿ ಅಮೆಂಡ್ಮೆಂಟು ವೇದದಲ್ಲಿ ಯಾವತ್ತಾದ್ರೂ ಯಾರಾದ್ರೂ ಅಮೆಂಡ್ಮೆಂಟ್ ಮಾಡಿದಾರ ಇಲ್ಲ ಹಾಗೆ ಅಮೆಂಡ್ಮೆಂಟ್ ಆಗದೇ ಇರುವಂತಹ ಸೃಷ್ಟಿಯ ಪ್ರಕ್ರಿಯೆಯನ್ನು ಭಗವಂತ ನಡೆಸಿಕೊಡ್ತಾನೆ ಅಂದ್ರೆ ವೇದ ಹೇಗೆ ಹೇಳಿದ್ಯೋ ಹಾಗೆ ನಡೆಸ್ತಾನೆ ಅಂದ್ರೆ ಅದಕ್ಕಾಗಿ ಭಗವಂತ ಅದರಲ್ಲಿ ಅವನ ಸಣ್ಣತನ ಅಂತ ಯೋಚನೆ ಮಾಡಲಿಲ್ಲ ಅಯ್ಯೋ ನಾನು ಸೃಷ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಲ್ಲೋ ಅವನಿಗೆ ನಾನು ಇರುವುದನ್ನ ಹೀಗೆ ಉಳಿಯಬಡುತ್ತೇನೆ ಅನ್ನೋದೇ ಅವನ ಸಂಕಲ್ಪ ದೇವಸ್ಯೇಷ ಸ್ವಭಾವೋಯಂ ಅವನ ಸ್ವಭಾವವೇ ಹಾಗೆ ಅಗ್ನಿ ಮೇಲ್ಮುಖವಾಗಿ ಉರಿಯತ್ತೆ ಅದರ ಸ್ವಭಾವ ಬಿಸಿ ಇದೆ ಅದರ ಸ್ವಭಾವ ನೀರು ಹರಿಯತ್ತೆ ಸ್ವಭಾವ ಹಾಗೆ ಇಡೀ ಜಗತ್ತನ್ನ ಹಾಗೆ ಹೇಗಿದೆಯೋ ಹಾಗೆ ಇರಗೊಡುವುದು ಅಂತ ಅನ್ನುವುದು ದೇವರ ಸ್ವಭಾವ ಹಾಗಾಗಿ ದ್ರವ್ಯ ಕರ್ಮ
ಇಷ್ಟಾಗಿ ಒಂದು ವಿಶೇಷತೆ ಇದೆ ಹಾಗಾದ್ರೆ ದೇವರಿಗೆ ದೇವರು ಯಾಕಬೇಕು ನಮ್ಮ ಕರ್ಮಾನುಸಾರ ಎಲ್ಲ ನಡೆಯುತ್ತೆ ದ್ರವ್ಯ ಇದ್ದದನ್ನ ಜೋಡಿಸಲಿಕ್ಕೆ ಯಾರು ಒಬ್ಬ ಇದ್ರು ಸಾಕು ಕಾಲ ಅದರ ಪಾಡಿಗೆ ಇರುತ್ತೆ ಹಾಗಾದ್ರೆ ದೇವರು ಅಂತನೋ ವ್ಯಕ್ತಿ ಯಾಕೆ ಅದಕ್ಕೆ ಹೇಳಿದ ಮುಂದೆ ವಾಸುದೇವಾ ಪರೋ ಬ್ರಹ್ಮನ್ ನಚಾನ್ಯೋತ್ಥೋಸ್ತಿ ತತ್ವತಃ ಇವೆಲ್ಲ ಇದ್ರೂ ಕೂಡ ಅದಕ್ಕೆ ಇರುವ ತಾಕತ್ತನ್ನು ಕೊಟ್ಟದ್ದು ಅವನೇ ಈಗ ಜೀವ ಅಸೃಜ್ಯಾವಸ್ಥೆಯಲ್ಲಿ ಇದೆ ಸೃಜ್ಯಾವಸ್ಥೆಗೆ ಒಂದು ತರದೇ ಇದ್ರೆ ಜೀವದ ಸ್ವಭಾವ ಇದು ಅಂತ ಯಾವತ್ತೂ ಗೊತ್ತಾಗುವುದಿಲ್ಲ ದ್ರವ್ಯಗಳ ಸ್ವಭಾವ ಇದು ಅಂತ ಯಾವತ್ತೂ ಗೊತ್ತಾಗುವುದಿಲ್ಲ ಇವನ ಕರ್ಮ ಹೀಗಿತ್ತು ಅಂತ ಯಾವತ್ತೂ ಗೊತ್ತಾಗುವುದಿಲ್ಲ ಹಾಗೆ ಗೊತ್ತಾಗಲಿ ಸಾಧನೆಯಾಗಿ ಆ ಸಾಧಕ ಜೀವ ಪೂರ್ಣ ಸುಖವನ್ನು ಹೊಂದಲಿ ಯಾರು ಮಧ್ಯಮ ಪ್ರಾಣರಿರ್ತಾರೋ ಜೀವರಿರ್ತಾರೋ ಅವರು ಸಂಸಾರದ ದಶೆಯಲ್ಲಿ ಸುಖ ದುಃಖದ ಎರಡೂ ಸಂತೋಷವನ್ನು ಅನುಭವಿಸಲಿ ಯಾಕೆಂದ್ರೆ ಕೋಮಾ ಸ್ಟೇಜ್ ಅಲ್ಲಿ ಇರುವ ವ್ಯಕ್ತಿಗೆ ಸುಖವೂ ಇಲ್ಲ ದುಃಖವಿಲ್ಲ ಏನೂ ಇಲ್ಲ ಜಗತ್ತಲ್ಲಿ ಇನ್ನೂ ಹೇಳಬೇಕು ಅಂದ್ರೆ ದುಃಖವೇ ಇರಬಹುದು ಅಸೃಜ್ಯಾವಸ್ಥೆಯ ಸ್ಥಿತಿಯಲ್ಲಿ ಜೀವನ ಅನುಭವ ಏನು ಅಂತ ನಮ್ಗೆ ಗೊತ್ತಿಲ್ಲ ಆದ್ರಿಂದಾಗಿ ನಾವು ಇಷ್ಟೆಲ್ಲ ಆಕ್ಷೇಪ ಮಾಡ್ತೇವೆ ಯಾಕೆ ಹುಟ್ಟಿಸ್ಬೇಕಿತ್ತು ದೇವರು ನಾವೇನ್ ಕೇಳಿದ್ವಾ ಅಂತ ಇದೊಂದು ದೊಡ್ಡ ಪ್ರಶ್ನೆ ಆದ್ರೆ ಹಾಗೆ ಹುಟ್ಟಿದ ಮೇಲೆನೆ ಜಗತ್ತಿನ ಎಷ್ಟೋ ಸುಖಗಳನ್ನು ಜೀವ ಅನುಭವಿಸ್ತಾನೆ ಅಂತ ಅನ್ನೋದು ಅವನ ಸಾಧನೆಗೆ ಪೂರಕವಾದ ಸಂಗತಿ ಆದ್ರಿಂದಾಗಿ ಭಗವಂತ ಕಾಲವನ್ನ ಜೀವವನ್ನ ದ್ರವ್ಯವನ್ನ ಕರ್ಮವನ್ನ ಸ್ವಭಾವವನ್ನ ಯಥಾಪ್ರಕಾರ ಇಲ್ಲ ಅಂದ್ರೆ ಸ್ವಭಾವ ಅಂದ್ರೆ ಏನರ್ಥ ಸ್ವಭಾವ ತನ್ನದೇ ಆದ ಭಾವ ಅದು ನೀವು ಅದನ್ನು ಚೇಂಜ್ ಮಾಡಿದ್ರೆ ಸ್ವಭಾವ ಹೋಯ್ತಲ್ವಾ ನಮ್ಗೆ ಎಲ್ಲ ಪ್ರಶ್ನೆ ದೇವ್ರು ಯಾಕೆ ಹೀಗೆ ಸೃಷ್ಟಿ ಮಾಡ್ತಾನೆ ಅಕಸ್ಮಾತ್ ಎಲ್ಲ ಒಂದೇ ತರ ಸೃಷ್ಟಿ ಮಾಡಿದ್ರೆ ಆಗ್ಲೂ ನಾವು ದೇವರನ್ನ ಪ್ರಶ್ನೆ ಮಾಡೋದು ಬಿಡ್ತಿರ್ಲಿಲ್ಲ ಯಾಕೆ ಒಂದೇ ತರ ಸೃಷ್ಟಿ ಮಾಡಿದ್ದಾನೆ ನಮ್ಮ ಪ್ರಶ್ನೆಗೆ ಮುಕ್ತಾಯ ಇಲ್ಲವೇ ಇಲ್ಲ ನಮ್ಗೆ ಹೇಗಿದೆಯೋ ಹಾಗೆ ಸ್ವೀಕರಿಸುವುದು ಅನ್ನೋದೇ ತತ್ವವಾದ ಆಚಾರ್ಯರು ಅದಕ್ಕೆ ದ್ವೈತ ಸಿದ್ಧಾಂತ ಅಂತ ಆಚಾರ್ಯರ ಹೆಸರು ಕೊಡ್ಲಿಲ್ಲ ಆಚಾರ ಹೆಸರು ಕೊಟ್ಟದ್ದು ತತ್ವವಾದ ಅಂತ ಜಗತ್ ಹೇಗಿದೆಯೋ ಹಾಗೆ ಸ್ವೀಕರಿಸುವುದರಲ್ಲೇ ನಮ್ಮ ಒಂದು ಬದುಕಿನ ನಿಜವಾದ ಅದು ಸಾಧನೆ ಅಂತ ಹೇಳಬೇಕು ಹೇಗಿದೆಯೋ ಹಾಗೆ ಸ್ವೀಕರಿಸುವುದು ಬಹಳ ಕಷ್ಟದ ಸಂಗತಿ ಅದು ಯಾವಾಗ್ಲೂ ಕೂಡ ನಾವು ಹೇಗೆ ಬಯಸ್ತೇವೋ ಹಾಗಿರ್ಬೇಕು ಅಂತ ಬಯಸುವುದೇ ನಮ್ಮ ಮನಸ್ಸು ಜಾಸ್ತಿ ಆದ್ರೆ ಹೇಗಿದೆಯೋ ಹಾಗೆ ಸ್ವೀಕರಿಸುವುದು ಅನ್ನುವ ಗುಣವನ್ನೇ ಆಚಾರ್ಯರ ಇಡೀ ತತ್ವಶಾಸ್ತ್ರಕ್ಕೆ ಕೊಟ್ಟ ಹೆಸರು ತತ್ವವಾದ ಅಂತ ಹಾಗಾಗಿ ಇಡೀ ಜಗತ್ತು ಅವನು ಹೇಗೆ ಆ ವಸ್ತುವಿನ ಸ್ವಭಾವ ಇದೆಯೋ ಅದರಂತೆ ಇರಗೊಡುತ್ತಾನೆ ಅನ್ನುವುದೇ ಅವನ ವಿಶೇಷತೆ ನಾರಾಯಣ ಪರೋ ವೇದಾಹ ದೇವ ನಾರಾಯಣಾಂಗಜಾಹ ನಾರಾಯಣ ಪರಾಲೋಕಾಹ ನಾರಾಯಣ ಪರಾಮಖಾಹ ಉದ್ದಕ್ಕೆ ನಾರಾಯಣನ ಪರವಾಗಿಯೇ ವೇದಗಳು ಹೇಳ್ತಾವೆ ನಾರಾಯಣನ ಅಂಗದಲ್ಲಿ ಹುಟ್ಟಿದವರಾಗಿಯೇ ದೇವತೆಗಳು ಮೆರೆಯುತ್ತಾರೆ ನಾರಾಯಣನ ಪರವಾಗಿಯೇ ಇಡೀ ಲೋಕದ ಎಲ್ಲ ಅಸ್ತಿತ್ವವೂ ಕೂಡ ಏರಿಳಿತಗಳು ನಡೀತಾ ಇರುತ್ತೆ ನಾರಾಯಣನ ಉದ್ದೇಶವಾಗಿ ಜಗತ್ತಿನ ಎಲ್ಲ ಯಜ್ಞಗಳು ಕೂಡ ನಡೆಯುತ್ತೆ ಅಹಂ ಹಿ ಸರ್ವ ಯಜ್ಞಾನ ಭೋಕ್ತಾಚ ಪ್ರಭುರೇವಚ ಅಂತ ಹೇಳಿಕೊಂಡ ಪರಿಣಾಮ ಇಡೀ ಜಗತ್ತಿನಲ್ಲಿ ಎಲ್ಲವೂ ಅವನ ಕೈಯಿಂದಲೇ ನಡೆಯುತ್ತೆ ಅದಕ್ಕೆ ಲೋಕದಲ್ಲಿ ಬಳಸಿಕೊಳ್ಳಿಕ್ಕೆ ಅಂತ ಉಳಿದ ಎಲ್ಲ ದ್ರವ್ಯಗಳೇನಿವೆಯೋ ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿ ದೇವತಾ ಸಮೂಹ ಇವೆಲ್ಲವನ್ನು ಕೂಡ ತನ್ನ ಕೆಲಸಗಳಿಗೆ ಉಪಯೋಗಿಸಿಕೊಳ್ಳುತ್ತಾನೆ ಹಾಗೆ ಉಪಯೋಗಿಸಿಕೊಳ್ಳುವುದು ಆಯಾ ಜೀವಗಳ ಆಯಾ ಜೀವಗಳ ಸಾಧನೆ ಆಯಾ ವಸ್ತುಗಳ ಸ್ವಭಾವ ಲೋಕಕ್ಕೆ ಗೊತ್ತಾಗ್ಲಿಕ್ಕೋಸ್ಕರ ಈಗ ಕಾಲದ ಸ್ವರೂಪ ಏನು ಅಂದ್ರೆ ನಾವು ಕಾಲ ಬಿಟ್ಟು ಮಾತಾಡ್ಲಿಕ್ಕೆ ಆಗುದಿಲ್ಲ ನಾನು ಇದ್ದೇನೆ ಅನ್ನೋದ್ರಲ್ಲಿ ವರ್ತಮಾನ ಇದೆ ನಾನು ಇದ್ದೆ ಅದ್ರಲ್ಲಿ ಭೂತ ಇದೆ ನಾನು ಇರ್ತೇನೆ ಅದ್ರಲ್ಲಿ ಭವಿಷ್ಯ ಇದೆ ಕಾಲ ಬಿಟ್ಟು ಮಾತಾಡ್ಲಿಕ್ಕೆ ಬರುವುದೇ ಇಲ್ಲ ನಮಗೆ ಕಾಲದ ಜೊತೆಗಿನ ಸಂಬಂಧವನ್ನು ಸರ್ವಾಧಾರ ಕಾಲ ನಾವು ಏನು ಮಾತಾಡಿದ್ರು ಕಾಲವನ್ನು ಬಿಟ್ಟು ಮಾತಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಭೂತ ಭವ್ಯ ಭವಿಷ್ಯತ್ ಈ ಮೂರನ್ನೂ ಕೂಡ ನಮ್ಮ ಬದುಕಿನ ಜೊತೆಗೆ ಜೋಡಿಸ್ಲಿಕ್ಕೋಸ್ಕರ ಕಾಲದ ಸಂಬಂಧವನ್ನು ನಮಗೆ ಭಗವಂತ ಸ್ವತಃ ಕಾಲರೂಪನಾಗಿ ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ ಅನ್ನುವ ನೆಪವಾಗಿ ಕಾಲದ ಕೆಲಸವನ್ನು ನಮ್ಮಲ್ಲಿ ನಿಂತು ಮಾಡಿಸ್ತಾ ಇರ್ತಾನೆ ಹೀಗೆ ಒಳಕ್ಕೆ ಸೇರಿಕೊಂಡಂತಹ ದ್ರವ್ಯ ಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ದ್ರವ್ಯ ಶಕ್ತಿ ಅಂದ್ರೆ ದ್ರವ್ಯದಿಂದ ಲೋಕದ ಭೂತಗಳಿಂದ ಪಂಚಭೂತಗಳು ಮಣ್ಣು ನೀರು ಗಾಳಿ ಬೆಂಕಿ ಈ ಶಕ್ತಿಗಳನ್ನು ಉಪಯೋಗಿಸ್ತಾನೆ ಕ್ರಿಯಾಶಕ್ತಿ ಕಣ್ಣು ಮೂಗು ಬಾಯಿ ಈ ಇಂದ್ರಿಯಗಳಿಂದ ಏನು ಕ್ರಿಯೆಗಳು ನಡೆಯುತ್ತೋ ಅಂತಹ ಶಕ್ತಿಯನ್ನ ಇಂದ್ರಿಯಾಭಿಮಾನಿ ದೇವತೆಗಳನ್ನ ಅಲ್ಲಿ ನಿಲ್ಲಿಸಿ ಅವರಿಂದ ನಡೆಸ್ತಾನೆ ಜ್ಞಾನಶಕ್ತಿ ಜ್ಞಾನವನ್ನು ಪಡೀಲಿಕ್ಕೆ ಮನಸ್ಸು ಬುದ್ಧಿ ಚಿತ್ತ ಚೇತನ ಅಹಂಕಾರ ಇದರಿಂದ ಬರುವಂತಹ ಅಥವಾ ನೋಡುವ ಕ್ರಿಯೆಯಿಂದ ಕಣ್ಣಿನಿಂದ ಜ್ಞಾನ ಬರುತ್ತೆ ಕೈಕಾಲು ವಾಕ್ ಪಾಣಿಪಾದ ಪಾಯಿ ಉಪಸ್ಥಾನದಿಂದ ಕ್ರಿಯೆ ಆದರೆ ಕಣ್ಣು ಮೂಗುಬಾಯಿ ಇತ್ಯಾದಿಗಳಿಂದ ಜ್ಞಾನದ ಶಕ್ತಿಯನ್ನು ಲೋಕದಲ್ಲಿ ಉಪಯೋಗಿಸಿಕೊಂಡು ಭಗವಂತ ಇಡೀ ಭೂತಗಳ ವಿಚಿತ್ರವಾದ ಸೃಷ್ಟಿಯನ್ನು ನಡೆಸಿಕೊಡ್ತಾನೆ ಪುರುಷಸ್ಯ ಮುಖಂ ಬ್ರಹ್ಮ ಕ್ಷತ್ರಮೇ ತಸ್ಯ ಬಾಹವಃ ಉರ್ವೋರ್ವೈಶ್ಯೋ ಭಗವತಃ ಪದ್ಭ್ಯಾಂ ಶೂದ್ರೋ ವ್ಯಜಾಯತ ಪೂರ್ತಿ ಪುರುಷ ಸೂಕ್ತದ ತಾತ್ಪರ್ಯವನ್ನು ಬಿಡಿಸಿ ಹೇಳ್ತಾ ಇದ್ದಾರೆ ಇಡೀ ಪರಮಾತ್ಮನ ಶರೀರದಲ್ಲಿ ಮುಖವಾಗಿ ಬ್ರಹ್ಮಜಾತಿ ಹುಟ್ಟಿ ಬಂತು ಕ್ಷತ್ರಮೇ ತಸ್ಯ ಬಾಹವಃ ಕ್ಷತ್ರ
ಕ್ಷಾತ್ರ ತೇಜಸ್ಸು ಅನ್ನೋದು ತೋಳಿನಿಂದ ಇಳಿದು ಬಂತು. ಉರುವೋಹೋ ತೊಡೆಯಿಂದ ಇಡೀ ಜಗತ್ತಿಗೆ ಆಯಾ ಕಾಲಕ್ಕೆ ಏನು ವಸ್ತುಗಳು ಬೇಕೋ ಅದನ್ನು ಒದಗಿಸಿಕೊಡುವಂತಹ ವೈಶ್ಯ ಸಮೂಹ ಅನ್ನೋದು ಹುಟ್ಟಿ ಬಂತು. ಪದ್ಭ್ಯಾಂ ಕಾಲುಗಳಿಂದ ಶೂದ್ರ ಹುಟ್ಟಿ ಬಂದ ಅಂತ ಹೀಗೆ ಹೇಳ್ತಾರೆ. ಏನ್ರಿ ಎಲ್ಲ ಸರಿ, ವೇದದಲ್ಲಿ ಈ ಮಾತು ಮಾತ್ರ ಇಷ್ಟ ಆಗಲ್ಲ. ಕಾಲಿನಿಂದ ಹುಟ್ಟುವುದು ಅಂತ ಹೇಳುದು ನಮ್ಗೆಲ್ಲ ಗೌರವವೇ ಇಲ್ಲ, ನಮ್ಮನ್ನು ಎಷ್ಟು ಕೀಳಾಗಿ ಮಾಡ್ತಾರೆ. ನಿಮ್ಗೆಲ್ಲ ತಲೆಯಿಂದ, ನಮ್ಗೆ ಮಾತ್ರ ಕಾಲಿನಿಂದ ಅಂತ ಹೀಗೆ ಆಕ್ಷೇಪ ಮಾಡುವವರು ಇದ್ದಾರೆ. ಆದರೆ ವಸ್ತುತಃ ಶೂದ್ರ ಶಬ್ದದ ಅರ್ಥ ಗೊತ್ತಾದ್ರೆ ಅದರಷ್ಟು ಪರಿಣಾಮಕಾರಿಯಾದಂತಹ ವರ್ಗ ಇನ್ನೊಂದಿಲ್ಲ. ಮೇಲಿನ ವರ್ಗಕ್ಕೂ ಕೂಡ ಆ ವರ್ಗದ ಹೆಸರು ಉಳಿಬೇಕು ಅಂದ್ರೆ ಅವರೆಲ್ಲರೂ ಶೂದ್ರ ಆಗ್ಲೇಬೇಕು. ಇದು ನಾನು ಹೇಳಿದ ಮಾತಲ್ಲ, ಭೀಷ್ಮಾಚಾರ್ಯರು ಹೇಳಿದ ಮಾತು. ನೈವ ಶೂದ್ರೋ ಭವೇತ್ ಶೂದ್ರ, ಬ್ರಾಹ್ಮಣೋ ನಚ ಬ್ರಾಹ್ಮಣ. ಶೂದ್ರ ಅನ್ನುವ ಶಬ್ದದ ಅರ್ಥ ಶುಚಾದ್ರವತಿ ಅಂತ. ಅಂದ್ರೆ ಇನ್ನೂ ಸ್ಪಷ್ಟ ಬಿಡಿಸಿ ಹೇಳಬೇಕು ಅಂದ್ರೆ ಮನುಷ್ಯತ್ವ ಉಳ್ಳವನು ಅಂತ ಅರ್ಥ. ಇನ್ನೊಬ್ಬನ ಕಷ್ಟಕ್ಕೆ ಕರಗುವವನು, ಶುಚಾದ್ರವತಿ. ಶುಚ ಅಂದ್ರೆ ದುಃಖದಿಂದ, ಇನ್ನೊಬ್ಬನ ಕಷ್ಟಕ್ಕೆ ದ್ರವತಿ, ಕರಗುವವನು ಅಂತ ಅರ್ಥ. ಹಾಗೆ ಕರಗುವುದು ಅಂತ ಅನ್ನೋದು ಮನುಷ್ಯತ್ವದ ಲಕ್ಷಣ. ಅಕಸ್ಮಾತ್ ಶೂದ್ರತ್ವ ಅನ್ನೋದು ಒಬ್ಬ ಬ್ರಾಹ್ಮಣನಲ್ಲಿ ಇಲ್ಲ ಅಂದ್ರೆ ಅವನು ಬ್ರಾಹ್ಮಣ ಅಲ್ಲ. ಕ್ಷತ್ರನಲ್ಲಿ ಇಲ್ಲ ಅಂದ್ರೆ ಸೇವೆ ಮಾಡುವ ಗುಣ, ಒಬ್ಬ ಕ್ಷತ್ರಿಯನಿಗೆ ರಾಜಕೀಯದಲ್ಲಿ ಇದ್ದು ಜನರ ಸೇವೆಗೆ ಅವನು ತನ್ನನ್ನು ಒಡ್ಡಿಕೊಳ್ಳುವುದಿಲ್ಲ ಅಂದ್ರೆ ಅವನಲ್ಲಿ ಕ್ಷತ್ರ ಗುಣ ಇಲ್ಲ ಅಂತ ಅರ್ಥ. ಒಬ್ಬ ವೈಶ್ಯನಾದರೂ ವ್ಯಾಪಾರಕ್ಕೆ ಮೋಸ ಅನಿವಾರ್ಯ ಸ್ವಲ್ಪ, ಆದರೆ ಅಲ್ಲೂ ಕೂಡ ಒಂದಿಷ್ಟು ಸಹಾನುಭೂತಿಯಿಂದ ಯಾರಿಗೆ ಏನು ಅಗತ್ಯ ಅದನ್ನು ಅಲ್ಲಿ ಅವನಿಗೆ ಮಾಡುವಷ್ಟು ಧರ್ಮದಲ್ಲಿ ಅವನು ಅದನ್ನು ನಡೆಸಿಕೊಟ್ಟ ಅಂದರೆ ಅವನಲ್ಲಿ ವೈಶ್ಯತ್ವ ಉಳಿಯುತ್ತೆ. ಇಲ್ಲ ಅಂದರೆ ಹಾಗಾದರೆ ಏನರ್ಥ? ಪಾದ ಅನ್ನೋದು ಅಡಿಪಾಯ, ಮನುಷ್ಯತ್ವ ಅನ್ನೋದು ಅಡಿಪಾಯ. ಈ ಮನುಷ್ಯತ್ವದ ಅಡಿಪಾಯದಲ್ಲಿ ಬುದ್ಧಿವಂತಿಕೆಯನ್ನು ಕೇವಲ ತನ್ನ ಲಾಭಕ್ಕೋಸ್ಕರ ಬಳಸಿಕೊಂಡ ಅಂದರೆ ಅವನು ಬ್ರಾಹ್ಮಣ ಅಲ್ಲ. ಬುದ್ಧಿವಂತಿ ತೋಳಿನ ಬಲವನ್ನು ಕೇವಲ ತನ್ನ ಲಾಭಕ್ಕೋಸ್ಕರ ಉಪಯೋಗಿಸಿಕೊಂಡ ಅಂದರೆ ಅವನು ಕ್ಷತ್ರ ಅಲ್ಲ. ಕೇವಲ ತನ್ನ ಲಾಭಕ್ಕೋಸ್ಕರ ವೈಶ್ಯ ಸ್ವಭಾವವನ್ನು ಉಪಯೋಗಿಸಿಕೊಂಡ ಅಂದರೆ ಅವನು ವೈಶ್ಯ ಅಲ್ಲ. ಯಾರಿಗೆ ಅದಕ್ಕೆ ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಉಚ್ಯತೆ ಅಂತ ಆಮೇಲೆ ಹೇಳುದು. ಎಲ್ಲರೂ ಕೂಡ ಹುಟ್ಟಿನಿಂದ ಪಾಪದವುಗಳೇ ಆಗಿರ್ತಾರೆ. ಆದರೆ ಬುದ್ಧಿ ಕೆಟ್ಟು ತಲೆ ದಪ್ಪ ಚರ್ಮ ಬಂದ ಮೇಲೆ ಏನೇನೋ ತಲೆಹರಟೆಗಳೆಲ್ಲ ಶುರುವಾಗುತ್ತೆ. ವಸ್ತುತಃ ಮಕ್ಕಳಾಗುವಾಗ ಇವರು ನಮ್ಮವರು ಅವ್ರು ನಮ್ಮವರಲ್ಲ ಅನ್ನೋ ಯೋಚನೆ ಇರಲ್ಲ. ತಂದೆ ತಾಯಿಗಳಿಗೆ ಬುದ್ಧಿ ಹಾಳು ಮಾಡೋದು, ಹಾಗೆ ಬುದ್ಧಿ ಹಾಳು ಮಾಡಿದ್ರೆ ಇವ್ರು ಬೇಡ ಇವ್ರು ಬೇಕು ಅಂತೆಲ್ಲ ಶುರುವಾಗುತ್ತೆ. ಹಾಗಾಗಿ ಮೂಲದಲ್ಲಿ ಶೂದ್ರ ಅನ್ನೋದು ಎಲ್ಲರಿಗೂ ಬೇಕಾದ ಮೂಲ ಕ್ವಾಲಿಟಿ ಅದು. ಆ ಕ್ವಾಲಿಟಿಯಿಂದಾಗಿ ಆಧಾರ ಸ್ತಂಭವಾಗಿ ಕಾಲಿನಿಂದ ಹುಟ್ಟಿದ ಅಂತ ಅನ್ನೋದು ಇಡೀ ಒಂದು ಕಟ್ಟಡಕ್ಕೆ ಅಡಿಪಾಯ ಇದ್ದ ಹಾಗೆ ಫಂಡಮೆಂಟಲ್ ನಮ್ಮಲ್ಲಿರಬೇಕಾದ ಸ್ವಭಾವ ಅದು ಗುಣ. ಆ ಗುಣ ಇದ್ರೆ ಮಾತ್ರ ಮೇಲಿನ ಗುಣಗಳಿಗೆ ಅರ್ಥ ಬರುತ್ತೆ. ಬ್ರಹ್ಮ ಅಂದ್ರೆ ಬ್ರಹ್ಮ ಅಣತಿ, ಬ್ರಹ್ಮ ಅಂದ್ರೆ ದೊಡ್ಡದನ್ನ ಅಣತಿ, ತಿಳಿಯುತ್ತಾನೆ, ಹುಡುಕ್ತಾನೆ, ಯೋಚನೆ ಮಾಡುತ್ತಾನೆ ಅಂದ್ರೆ ಬೌದ್ಧಿಕವಾದ ಕೆಲಸ, ಪಾಠ, ಪ್ರವಚನ, ಸಂಶೋಧನೆ.